ಎಲ್ಲರಿಗೂ ನಮಸ್ಕಾರ. ಚಾಣಕ್ಯ ಕರಿಯರ್ ಅಕಾಡೆಮಿ ಧಾರವಾಡ ಕರ್ನಾಟಕದಲ್ಲಿಯೇ ಒಂದು ಅತ್ಯುತ್ತಮ ತರಬೇತಿ ಕೇಂದ್ರ. ಈ ತರಬೇತಿ ಕೇಂದ್ರದಲ್ಲಿ ನಾನು ಅರ್ಥಶಾಸ್ತ್ರ ಉಪನ್ಯಾಸಕನಾಗಿ ಈಶ್ವರರಾವ್ ಕರಾತ್ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಕಳೆದ ಎರಡು ಸಂಚಿಕೆಯಲ್ಲಿ ಸಾಧನೆ ಮಾಡಿದಂತಹ ಸಾಧಕರ ಮನದಾಳದ ಮಾತು ಎರಡು ಸಂಚಿಕೆಯನ್ನು ನಾವು ನೋಡಿದ್ವಿ. ಈ ಮೂರನೇ ಸಂಚಿಕೆಯಲ್ಲೂ ಸಹ ಸಾಧನೆ ಮಾಡಿದಂತಹ ಸಾಧಕರ ಮನದಾಳದ ಮಾತುಗಳನ್ನು ನಾವು ನೋಡೋಣ. ಕಳೆದ ಎರಡು ಸಂಚಿಕೆಗಳನ್ನು ಜನ ನೋಡಿದಂಥವರು, ನಮ್ಮ ಒಂದು ಚಾಣಕ್ಯ ಕರಿಯರ್ ಅಕಾಡೆಮಿಯಲ್ಲಿ ತರಬೇತಿಯನ್ನು ಪಡೆದಿರುವಂತಹ ಸಾವಿರಾರು ವಿದ್ಯಾರ್ಥಿಗಳಲ್ಲಿ ಹಲವಾರು ವಿದ್ಯಾರ್ಥಿಗಳು ನಮಗೆ ಕರೆಯನ್ನು ಮಾಡಿ, ಸರ್ ನಾವು ಚಾಣಕ್ಯ ಕರಿಯರ್ ಅಕಾಡೆಮಿಯಲ್ಲಿ ಅಭ್ಯಾಸ ಮಾಡಿದ್ದೇವೆ, ನಾವು ಒಂದಲ್ಲ ಎರಡಲ್ಲ ನಾಲ್ಕೈದು ಹುದ್ದೆಗಳನ್ನು ಪಡೆದಿದ್ದೇವೆ, ಅತ್ಯುತ್ತಮವಾದಂತಹ ಹುದ್ದೆಗಳನ್ನು ಪಡೆದಿದ್ದೇವೆ, ನಮ್ದು ಸಹ ಒಂದು ಪರಿಚಯವನ್ನ ಮಾಡಿಕೊಡಿ ಅಂತೇಳಿ ಹಲವಾರು ಕರೆಗಳು ನಮ್ಮ ನಿರ್ದೇಶಕರಾಗಿರುವಂತಹ ಪ್ರದೀಪ್ ಉದತ್ ಸರ್ ಅವರಿಗೆ ಬಂದಿದೆ. ಹಾಗಿದ್ದಾಗ ನಮ್ಮ ಚಾಣಕ್ಯ ಕರಿಯರ್ ಅಕಾಡೆಮಿಯಿಂದ ತರಬೇತಿಯನ್ನ ಪಡೆದು ತಮ್ಮ ಜೀವನದಲ್ಲಿ ಅತ್ಯುತ್ತಮವಾಗಿರುವಂತಹ ಸಾಧನೆ ಸಾಧಿಸಿದಂತಹ ಎಲ್ಲಾ ಸಾಧಕರಿಗೂ ಸಹ ನಮ್ಮ ಚಾಣಕ್ಯ ಕರಿಯರ್ ಅಕಾಡೆಮಿಯಿಂದ ಅಭಿನಂದನೆಗಳನ್ನ ಸಲ್ಲಿಸುವುದರ ಜೊತೆಗೆ ಹಂತ ಹಂತವಾಗಿ ಅವರೆಲ್ಲರ ಪರಿಚಯವನ್ನು ಸಹ ಸಂಕ್ಷಿಪ್ತವಾಗಿ ಮಾಡಿಕೊಡುವಂತಹ ಕಾರ್ಯವನ್ನ ನಾವು ಮಾಡ್ತಾ ಬರ್ತೀವಿ. ಇಂದಿನ ದಿನದಲ್ಲಿ, ಇವತ್ತಿನ ದಿನ ನಾನು ಈ ಚಾಣಕ್ಯ ಕರಿಯರ್ ಅಕಾಡೆಮಿಯಲ್ಲಿ ತರಬೇತಿಯನ್ನ ಪಡೆದು ಸಾಧನೆ ಮಾಡಿದಂತಹ ಸಾಧಕರ ಕೆಲವೊಂದು ಮಾತುಗಳನ್ನ ಹೇಳಿಕ್ಕೆ ಇಚ್ಛಿಸ್ತೀನಿ. ಅಂಥವರಲ್ಲಿ ಪ್ರಮುಖವಾಗಿ ಅಂತಂದ್ರೆ ಇಲ್ಲಿ ಗುಡ್ಡಪ್ಪ ಜೆ, ಅಲ್ಪಸಂಖ್ಯಾತರ ಜಿಲ್ಲಾಧಿಕಾರಿಯಾಗಿ ಪ್ರಸ್ತುತ ಹಾವೇರಿಯಲ್ಲಿ ತಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರ ಬಗ್ಗೆ ನಾನು ಒಂದೆರಡು ಮಾತುಗಳನ್ನ ನಿಮ್ಗೆಲ್ರಿಗೂ ಸಹ ಹೇಳಲೇಬೇಕು. ಅತ್ಯಂತ ಬಡ ಕುಟುಂಬದಲ್ಲಿ ಹುಟ್ಟಿ ಯಾವುದಾದರೂ ಒಂದು ಸಣ್ಣ ಹುದ್ದೆಯನ್ನು ಪಡಿಬೇಕು ಎಂಬುವಂತಹ ಮನೋಭಾವನೆಯಿಂದ, ಪೊಲೀಸ್ ಆದರೂ ಆಗ್ಬೇಕು ಎಂಬುವಂತಹ ಒಂದು ಆಶೆ ಇಟ್ಕೊಂಡು ಚಾಣಕ್ಯ ಕರಿಯರ್ ಅಕಾಡೆಮಿಗೆ ಆಗಮಿಸಿ ತರಬೇತಿಯನ್ನ ಪಡೆದರು. ಅವರು ಮೊದಲನೇ ಹಂತದಲ್ಲಿ ಪೊಲೀಸ್ ಆಗ್ಲಿಕ್ಕೆ ಆಗ್ಲಿಲ್ಲ, ಆಗ ಸೋತು ಅವರು ಬಹಳಷ್ಟು ಬೇಸರವನ್ನ ಕೊಂಡಿದ್ರು. ಅಂತಹ ಸಮಯದಲ್ಲಿ ನಮ್ಮ ಚಾಣಕ್ಯ ಕರಿಯರ್ ಅಕಾಡೆಮಿಯ ನಿರ್ದೇಶಕರಾಗಿರುವಂತಹ ಪ್ರದೀಪ್ ಗುಡ್ಡತ್ ಸರ್ ಹಾಗೂ ಎಲ್ಲಾ ಉಪನ್ಯಾಸಕರು ಸಹ ಅವರಿಗೆ ಧೈರ್ಯವನ್ನ ತುಂಬುವಂತಹ ಕಾರ್ಯವನ್ನ ಮಾಡಿದ್ರು. ನೀವು ಒಂದಲ್ಲ ಒಂದು ಹುದ್ದೆಯನ್ನ ಪಡೆದೇ ಪಡಿತೀರಿ, ಜೀವನದಲ್ಲಿ ಉನ್ನತವಾದ ಸ್ಥಾನವನ್ನ ಪಡಿತೀರಿ ಎಂಬುವಂತಹ ಆಸೆಯಿಂದ ಅವರಲ್ಲಿ ಒಂದು ಆಶಾ ಮನೋಭಾವನೆಯನ್ನು ತುಂಬಿ ಓದಲಿಕ್ಕೆ ಹಚ್ಚಿದ್ರು. ಅಂತಹ ಗುಡ್ಡಪ್ಪ ಅವರು ಈಗ ಪ್ರಸ್ತುತ ಒಂದು ಜಿಲ್ಲಾಧಿಕಾರಿಯಾಗಿ ಅತ್ಯಂತ ಉನ್ನತವಾಗಿರುವಂತಹ ಹುದ್ದೆಯನ್ನ ಪಡೆದಿದ್ದಾರೆ. ಅವರ ಸಾಧನೆ ಎಲ್ರಿಗೂ ಸಹ ಮೆಚ್ಚುವಂತದ್ದು. ಅವರು ಈ ಒಂದು ಸಾಧನೆ ಮಾಡಿದ್ದಾರೆ, ಹಲವಾರು ಸ್ಪರ್ಧಾಳುಗಳಿಗೆ ಅವರೂ ಸಹ ನಮ್ಮಂತೆ ಆಗಬೇಕು ಎಂಬುವಂತಹ ಆಶಾ ಮನೋಭಾವನೆಯನ್ನ ಮೂಡಿಸುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಅವರ ಒಂದು ಸಣ್ಣ ಭೇಟಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಚಾಣಕ್ಯ ಕರಿಯರ್ ಅಕಾಡೆಮಿ ಧಾರವಾಡ ಈ ಸಂಸ್ಥೆ ಅತ್ಯಂತ ಕಡು ಬಡತನದಿರುವಂತಹ ಗ್ರಾಮೀಣ ಭಾಗದ ಹಿನ್ನೆಲೆ ಉಳ್ಳಂತಹ ರೈತ ಕುಟುಂಬದಿಂದ ಬಂದಂತಹ ವಿದ್ಯಾರ್ಥಿಗಳಿಗೆ ಆಶಾ ಕಿರಣ ಅಂದ್ರೆ ತಪ್ಪಾಗಿಟ್ಟಿಲ್ಲ. ಅಷ್ಟರ ಮಟ್ಟಿಗೆ ಅಲ್ಲಿ ವ್ಯವಸ್ಥಿತವಾದಂತಹ ಅಧ್ಯಯನ ಸಾಮಗ್ರಿ ಕೊಡುವಂಥದ್ದಾಗಿರ್ಬೋದು, ಅಲ್ಲಿ ಬೋಧನೆ ಮಾಡುವಂತಹ ಫ್ಯಾಕಲ್ಟಿ ಆಗಿರ್ಬೋದು, ಈ ಸಂಸ್ಥೆಯ ನಿರ್ದೇಶಕರಾಗಿರ್ಬೋದು ಪ್ರದೀಪ್ ಗುಡ್ಡತ್ ಸರ್ ಆಗಿರ್ಬೋದು, ಇವ್ರು ಕೊಡುವಂತಹ ತರಬೇತಿ ಯಾವ ರೀತಿ ಅಂದ್ರೆ ಬರೀ ಒಂದು ತರಗತಿಗೆ ಮಾತ್ರ ಸೀಮಿತ ಆಗಿರಲಿಲ್ಲ ಅವರು ಹೇಳುವಂತಹ ಬೋಧನೆ. ತರಗತಿಯ ಆಚೆ ಈಚೆಗೂ, ಅಂದ್ರೆ ತರಗತಿ ಮುಗಿದ ಮೇಲೂ ಸಹ ಈ ಪರಿಪಾಠ ಇತ್ತು. ಅಂದ್ರೆ ಈ ಕಲಿತಂತಹ ಎಲ್ಲ ವಿದ್ಯಾರ್ಥಿಗಳು ತಾವು ಆ ಒಂದು ತರಗತಿ ನಂತರ ಪುನರ್ಮನನ ಮಾಡುವಂಥದ್ದಾಗಲಿ ಅಥವಾ ಪುನರ್ ಅಭ್ಯಾಸ ಮಾಡುವಂಥದ್ದಾಗಲಿ, ಚರ್ಚೆ ಮಾಡುವಂಥದ್ದಾಗಲಿ, ಇಂತಹ ಆಕ್ಟಿವಿಟೀಸ್ ಮಾಡ್ತಾರೋ ಇಲ್ಲೊಂದು ಕೂಡ ಗಮನಿಸುವಂತಹ ಕೆಲಸವನ್ನ ಈ ಚಾಣಕ್ಯ ಅಕಾಡೆಮಿ ಮಾಡ್ತಿತ್ತು. ಹಾಗೆ ಅಷ್ಟರ ಮಟ್ಟಿಗೆ ಮಾಡಿದ ಪ್ರತಿಫಲವಾಗಿ ಇವತ್ತು ಪೊಲೀಸ್ ಇಲಾಖೆ ಇರ್ಬೋದು, ಶಿಕ್ಷಣ ಇಲಾಖೆ ಇರ್ಬೋದು, ಕಲ್ಯಾಣ ಇಲಾಖೆಗಳಂತಹ ನಮ್ಮಂತಹ ಕಲ್ಯಾಣ ಇಲಾಖೆಗಳಾಗಿರ್ಬೋದು, ಬರುವಂತಹ ಅನೇಕ ರೀತಿಯ ಹುದ್ದೆಗಳಿಗೆ ಈ ಚಾಣಕ್ಯ ಕರಿಯರ್ ಅಕಾಡೆಮಿಯಿಂದ ಸಾಕಷ್ಟು ವಿದ್ಯಾರ್ಥಿಗಳು ತೇರ್ಗಡೆ ಆಗಿರುವಂಥದ್ದನ್ನು ತಾವು ಎಲ್ಲರನ್ನು ಗಮನಿಸ್ಬೋದು. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳಾಗಿದ್ದಾರೆ, ತಹಸೀಲ್ದಾರ್ ಸಹ ಆಗಿದ್ದಾರೆ, ನನ್ನಂತೆ ಜಿಲ್ಲಾ ಮಟ್ಟದ ಅಧಿಕಾರಿಯಾಗಿ ಸಹಿತ ಆಯ್ಕೆ ಆಗಿದ್ದಾರೆ ಈ ಸಂಸ್ಥೆ. ಇಷ್ಟೆಲ್ಲ ಆಯ್ಕೆ ಆಗಿರುವಂಥದ್ದು ಕಾರಣ ಇಷ್ಟೇ, ಈ ಸಂಸ್ಥೆಯಲ್ಲಿ ನೀಡುವಂತಹ
ಗುಣಮಟ್ಟದ ಬೋಧನೆ ಆಗಿರ್ಬೋದು, ನಿರಾಸೆಯಿಂದ ಬಂದಂತಹ ಗ್ರಾಮೀಣ ಭಾಗದ ಹಿನ್ನೆಲೆ ಉಳ್ಳಂತಹ ಬಡತನದ ಹಿನ್ನೆಲೆ ಉಳ್ಳಂತಹ ವಿದ್ಯಾರ್ಥಿಗಳಿಗೆ ನೀಡುವಂತಹ ಸ್ಫೂರ್ತಿಯಿಂದಲೇ ಈ ಸಂಸ್ಥೆಯಿಂದ ಸಾಕಷ್ಟು ಮಟ್ಟಿನ ವಿದ್ಯಾರ್ಥಿಗಳು ಆಯ್ಕೆ ಆಗಿದ್ದಾರೆ. ಹಾಗಾಗಿ ಈ ನಿಟ್ಟಿನಲ್ಲಿ ನೋಡೋದಾದರೆ ಈ ಚಾಣಕ್ಯರ ಇಷ್ಟು ವರ್ಷಗಳ ಕಾಲ ಈ ರೀತಿಯಾದಂಥ ಸೇವೆಯನ್ನು ನೀಡುವಂಥದ್ದನ್ನು ಗಮನಿಸಿದಾಗ ನನಗೆ ತುಂಬ ಸಂತಸ ಅನ್ನಿಸ್ತದೆ. ಈ ಫಲಿತಾಂಶ ಇದೇ ರೀತಿ ಇನ್ನೂ ಇದಕ್ಕಿಂತ ಹೆಚ್ಚಿನ ಒಂದು ಫಲಿತಾಂಶ ನೀಡಲಿ ಅಂಥೇಳಿ ಈ ಸಂಸ್ಥೆಯ ನಿರ್ದೇಶಕರಿಗೆ ನಾನು ಕೇಳಲಿಕ್ಕೆ ಇಚ್ಛಪಡ್ತೇನೆ. ಎಲ್ಲರಿಗೂ ಧನ್ಯವಾದ. ಕೇಳಿದ್ರಲ್ಲ ಗುಡ್ಡಪ್ಪ ಸರ್ ಅವ್ರ ಮಾತುಗಳನ್ನ, ಎಲ್ರಿಗೂ ಸಹ ಸಂತೋಷ ಅನಿಸುತ್ತೆ. ಕಷ್ಟಪಟ್ಟರೆ ನಮಗೆ ಸಾಧನೆ ಸಾಧಿಸೋದು ಕಷ್ಟ ಏನಲ್ಲ, ಆದರೆ ನಾವೆಲ್ಲರೂ ಸಹ ಕಷ್ಟವನ್ನ ಪಡಲೇಬೇಕು. ಯಾಕೆ ಅಂತಂದ್ರೆ ಎಲ್ಲರ ಜೀವನದಲ್ಲೂ ಸಹ ಕಷ್ಟ ಸುಖ ಅನ್ನೋದು ಇದ್ದಿದೆ. ಆ ಕಷ್ಟದ ಜೀವನದಲ್ಲಿಯೂ ಸಹ ನಾವು ಸಾಧನೆ ಸಾಧಿಸಬೇಕಾಗಿರೋದು ಪ್ರತಿಯೊಬ್ಬ ಆಶಾದಾಯಕವಾಗಿರುವಂತಹ ವ್ಯಕ್ತಿಯ ಒಂದು ಮನೋಭಾವನೆ. ಈಗ ಚಿದಂಬರ ಕುಲಕರ್ಣಿ ಅವರ ಕವಿತೆ ನೆನಪಿಗೆ ಬರುತ್ತೆ ನನಗೆ, ಬರುವೆಯ ಜೊತೆಗೆ ಎಂಬುವಂತಹ ಕವಿತೆಯನ್ನ ಚಿದಂಬರ ಕುಲಕರ್ಣಿ ಅವರು ಬರೆದಿದ್ದಾರೆ. ಅವ್ರ ಕವಿತೆ ನೆನಪಿಗೆ ಬರುತ್ತೆ. ಮಹಾಯುದ್ಧ ಒಂದನ್ನು ಕಂಡ ಗೋಡೆಯೊಂದಿದೆ ಅಲ್ಲಿ, ತೋರುವೆನು ಬರುವೆಯ ಜೊತೆಗೆ, ಅದರ ಮೇಲೆಲ್ಲ ಮದ್ದು ಗುಂಡುಗಳಿಂದಾದ ಕುಳಿಗಳಿವೆ, ಧಮನಿಯಿಂದ ಚಿಮ್ಮಿದ ರಕ್ತದ ಹೆಪ್ಪುಗಟ್ಟಿದ ಕಲೆಗಳಿವೆ, ಮುರಿದ ಗಡಿಯಾರವಿದೆ, ಹರಿದ ದಿನದರ್ಶಿಕೆ ಇದೆ, ಒಡೆದ ಕನ್ನಡಿ ಇದೆ, ಇತ್ತ ಕಡೆಯಿಂದ ಆ ಕಡೆಯ ತನಕ ಗಡಿಯಂತೆಯೊಂದು ಬಿರುಕಿದೆ. ಇದನ್ನೆಲ್ಲ ಅಲ್ಲ ನೀನು ನೋಡಬೇಕಿರುವುದು, ನಾನು ಇದನ್ನೆಲ್ಲ ತೋರುವುದೂ ಇಲ್ಲ. ಆ ಬಿರುಕಿದೆ ಎಂದನೆಲ್ಲ ಅದರೊಳೊಂದು ಚಿಗುರು ಮೂಡಿದೆ, ಆ ಚಿಗುರಲ್ಲೊಂದು ಹೂವು ಅರಳಿದೆ, ಎಷ್ಟು ಚೆಂದ ಇದೆ ಗೊತ್ತಾ. ತೋರುವೆನು ಬರುವೆಯ ಜೊತೆಗೆ, ಗೋಡೆ ನಾನಾಗುವೆನು, ಅದರಳು ಚಿಗುರಿ ಚಿಗುರಿದ ಹೂವು ನೀನಾಗುವೆಯ. ಅಂದ್ರೆ ಪ್ರತಿಯೊಬ್ಬರು ಜೀವನದಲ್ಲೂ ಸಹ ಈ ದಿನಗಳು ಉರುಳ್ತಾನೆ ಇರುತ್ತೆ, ಕಷ್ಟಗಳು ಬರ್ತಾನೆ ಇರುತ್ತೆ, ತಂಟೆ ತಕರಾರುಗಳು ಆಗ್ತಾನೆ ಇರುತ್ತೆ. ಆದ್ರೆ ಇದು ಜೀವನ ಅಲ್ಲ. ಜೀವನ ಅಂತಂದ್ರೆ ಒಂದು ಅತ್ಯುತ್ತಮವಾದಂತಹ ಸಾಧನೆಯನ್ನ ಸಾಧಿಸೋದು, ಅದಕ್ಕಾಗಿ ಕಷ್ಟವನ್ನ ಪಡಬೇಕು. ಹಾಗಾಗಿ ನಮ್ಮ ಚಾಣಕ್ಯ ಕರಿಯರ್ ಅಕಾಡೆಮಿಯು ಗೋಡೆಯಾಗುತ್ತೆ. ಆ ಗೋಡೆಯ ಬಿರುಕಿನಲ್ಲಿ ಚಿಗುರಿದ ಚಿಗುರು ನೀವಾಗ್ರಿ, ಎಲ್ಲರೂ ಸಹ ಉದ್ಯೋಗವನ್ನು ಪಡೆದು ಅರಳಿ ಹೂವಾಗ್ರಿ ಅಂತೇಳಿ ಆಶಿಸ್ತಾ ಇದ್ದೀನಿ. ಈಗ ಇನ್ನೋರೋ ವ್ಯಕ್ತಿಯ ಬಗ್ಗೆ ನಾನು ನಿಮಗೆ ಹೇಳಬೇಕು. ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದ್ರೆ, ಒಬ್ರು ಡಿಗ್ರಿ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಅಂದ್ರೆ ಗೆಸ್ಟ್ ಲೆಕ್ಚರ್ ಆಗಿ ಸೇವೆಯನ್ನ ಸಲ್ಲಿಸಿದ್ರು. ಆ ಸೇವೆಯನ್ನ ಸಲ್ಲಿಸೋದ್ರ ಜೊತೆಗೆ ಅವರು ನಾನು ಹೇಗಾದ್ರೂ ಮಾಡಿ ಗೆಸ್ಟ್ ಲೆಕ್ಚರ್ ಹುದ್ದೆಯಿಂದ ಒಂದು ಉತ್ತಮವಾಗಿರುವಂತಹ ಹುದ್ದೆಯನ್ನ ಪಡಿಬೇಕು, ಪರ್ಮನೆಂಟ್ ಆಗಿರುವಂತಹ ಹುದ್ದೆಯನ್ನ ಪಡಿಬೇಕು ಎಂಬುವಂತಹ ಮನೋಭಾವನೆಯಿಂದ ಚಾಣಕ್ಯ ಕರಿಯರ್ ಅಕಾಡೆಮಿಗೆ ಬಂದ್ರು. ಚಾಣಕ್ಯ ಕರಿಯರ್ ಅಕಾಡೆಮಿಯಲ್ಲಿ ತರಬೇತಿಯನ್ನ ಪಡೆದ್ರು. ಇಲ್ಲಿ ಎಲ್ಲಾ ಉಪನ್ಯಾಸಕರ ಜೊತೆಗೆ ಒಂದು ಸ್ನೇಹಪೂರ್ವಕವಾಗಿ ನಡ್ಕೊಂಡ್ರು. ಅದರಲ್ಲೂ ಸಹ ಮುಖ್ಯವಾಗಿ ನಮ್ಮ ನಿರ್ದೇಶಕರಾಗಿರುವಂತಹ ಪ್ರದೀಪ್ ಗುಡ್ಡತ್ ಸರ್ ಅವರೊಂದಿಗೆ ಅತ್ಯಂತ ಸ್ನೇಹಪೂರ್ವಕವಾಗಿ ನಡ್ಕೊಳ್ಳೋದ್ರ ಮೂಲಕ ಅವರು ಉತ್ತಮವಾಗಿ ಅಭ್ಯಾಸವನ್ನ ಮಾಡಿ ಇತಿಹಾಸವನ್ನ ಅತಿ ಹೆಚ್ಚು ಅಧ್ಯಯನ ಮಾಡಿ ಅವರು ಪಿಯು ಕಾಲೇಜಿನ ಉಪನ್ಯಾಸಕರಾಗಿ ನೇಮಕಗೊಂಡ್ರು. ಇವರು ಯಾರು ಅಂತಂದ್ರೆ, ಇಲ್ಲಿ ರಾಜ್ಕುಮಾರ್ ಡಿಎಸ್, ಶ್ರೀ ರಾಜ್ಕುಮಾರ್ ಡಿಎಸ್ ಅವರು ಒಂದು ಅತ್ಯಂತ ಕಷ್ಟಪಟ್ಟು ಒಂದು ಗೆಸ್ಟ್ ಲೆಕ್ಚರ್ ಆಗಿ ಹುದ್ದೆಯನ್ನ ಮಾಡಿರುವಂತಹ ವ್ಯಕ್ತಿಗಳು ಒಂದು ಪಿಯು ಕಾಲೇಜ್ ಲೆಕ್ಚರ್ ಆಗಿ ಹುದ್ದೆಯನ್ನ ಪಡೆದು. ಇಷ್ಟೇ ಅಲ್ಲದೇನೆ ಇವರು ಒಂದು ಉನ್ನತವಾಗಿರುವಂತಹ ಹುದ್ದೆಯನ್ನ ಪಡ್ಕೊಳ್ಳೋ ಜೊತೆಗೆ ಕಷ್ಟಪಟ್ಟರೆ ನಾವೆಲ್ಲರೂ ಸಹ ಸಾಧನೆ ಸಾಧಿಸಲಿಕ್ಕೆ ಸಾಧ್ಯ ಇದೆ ಎಂಬುವಂತಹ ಒಂದು ತಿಳುವಳಿಕೆಯನ್ನ ಎಲ್ಲಾ ಜನರಿಗೂ ಸಹ ನೀಡುವಂತಹ ಕಾರ್ಯವನ್ನ ರಾಜ್ಕುಮಾರ್ ಡಿ ಎಸ್ ಸರ್ ಅವರು ಮಾಡಿದ್ದಾರೆ ಅಂತ ಹೇಳಿ ಹೇಳಿಕೆ ಸಂತೋಷವನಿಸುತ್ತೆ. ಅವರ ಒಂದು ಸಣ್ಣ ಭೇಟಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ನಮಸ್ಕಾರ ಸ್ನೇಹಿತರೆ, ಈ ಮೂಲಕ ನಾನು ನಿಮಗೆ ತಿಳಿಪಡಿಸೋದೇನೆಂದರೆ ಚಾಣಕ್ಯ ಕರಿಯರ್ ಅಕಾಡೆಮಿ ಧಾರವಾಡ ಇಡೀ ನಮ್ಮ ಕರ್ನಾಟಕದಲ್ಲೇ ಬಹುದೊಡ್ಡ ಒಂದು ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ. ಇಲ್ಲಿ ನಾನು ಕೆಲವು ಬಾರಿ ವಿದ್ಯಾರ್ಥಿಯಾಗಿ ನಾನು ತರಗತಿಗಳನ್ನು ಕೇಳಿದ್ದೇನೆ, ಹಾಗೆ ಕೆಲವು ಬಾರಿ ನಾನು ಉಪನ್ಯಾಸವನ್ನು ಕೂಡ ನೀಡಿದ್ದೇನೆ. ಮುಖ್ಯವಾಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ದಾಸೋಹವನ್ನು, ಅಕ್ಷರ ದಾಸೋಹವನ್ನು ನೀಡತಕ್ಕಂಥ ಏಕೈಕ ಶಿಕ್ಷಣ ಸಂಸ್ಥೆ, ತರಬೇತಿ ಸಂಸ್ಥೆ ಅಂದರೆ ಚಾಣಕ್ಯ ಕರಿಯರ್ ಅಕಾಡೆಮಿ ಧಾರವಾಡ. ಇಲ್ಲಿರ್ತಕ್ಕಂಥ ನೂರಾರು ಅನೇಕ ಪದವೀಧರರು ಉದ್ಯೋಗವನ್ನು ಅರಸಿ ಹೊತ್ತು ಹೋಗಿದ್ದಾರೆ. ಸೊ ಅದರಲ್ಲಿ ನಾನು ಒಬ್ಬ. ನಾನು ಪದವಿ ಪೂರ್ವ ಕಾಲೇಜ್ ಉಪನ್ಯಾಸಕನಾಗಲು
ತರಬೇತಿ ಕೇಂದ್ರದಲ್ಲಿ ಚಾಣಕ್ಯ ಕರಿಯರ್ ಅಕಾಡೆಮಿ ಧಾರವಾಡ ಇಲ್ಲಿರ್ತಕ್ಕಂಥ ಕೆಲವು ತರಗತಿಯ ನೋಟ್ಸ್ಗಳನ್ನು ಉಪನ್ಯಾಸಗಳನ್ನು ಕೇಳ್ಕೊಳ್ಳೋದ್ರ ಮೂಲಕ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಉಪಯುಕ್ತವಾದಂಥ ಮಾಹಿತಿಯನ್ನು ತೆಗೆದುಕೊಂಡಿದ್ದೇನೆ. ಮುಖ್ಯವಾಗಿ ಅಲ್ಲಿರ್ತಕ್ಕಂಥ ಒಂದು ಉತ್ತಮ ಗುಣಮಟ್ಟದ ನುರಿತ ಅನುಭವ ಇರತಕ್ಕಂಥ ಉಪನ್ಯಾಸಕರ ಒಂದು ತಂಡ, ಹಾಗೆ ಅದಕ್ಕೆಲ್ಲವಕ್ಕ ಒಂದು ತಂಡದ ನಾಯಕರಾಗಿರ್ತಕ್ಕಂಥ ಪ್ರದೀಪ್ ಗುಡ್ಡದ ಅವರ ಒಂದು ಮಾರ್ಗದರ್ಶನದಲ್ಲಿ ಒಳ್ಳೆಯ ತರಬೇತಿ ಕೇಂದ್ರವಾಗಿ ಇಡೀ ನಮ್ಮ ರಾಜ್ಯದಲ್ಲಿ ಪ್ರಸಿದ್ಧ ಹೆಸರನ್ನು ಮಾಡಿದೆ. ಪ್ರದೀಪ್ ಗುಡ್ಡದ ಅಚೀವ್ಮೆಂಟ್ ಆಫ್ ವಿಜಯ ಕರ್ನಾಟಕ ಅಂತಕ್ಕಂಥ ಒಂದು ಅವಾರ್ಡನ್ನು ಕೂಡ ಪಡೆದಿರ್ತಕ್ಕಂಥದ್ದು. ಕಾರಣ ಅವರೊಂದು ನಿಸ್ವಾರ್ಥ ಸೇವೆ, ಒಂದು ಪ್ರತಿಭಾವಂತ ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿಗಳಿಗೆ ಕೆಲವು ಬಾರಿ ಉಚಿತವಾಗಿ ಕೂಡ ಅವರು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತರಬೇತಿಯನ್ನು ನೀಡಿರ್ತಕ್ಕಂಥದ್ದು. ಅದಕ್ಕೆ ಉದಾಹರಣೆಗಳು ಅನೇಕ PDOಗಳಾಗಿದ್ದಾರೆ, PSIಗಳಾಗಿದ್ದಾರೆ, ಪೊಲೀಸ್ ಆಗಿದ್ದಾರೆ. ಇವರೆಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತೆಗೆದುಕೊಂಡು ಯಶಸ್ವಿಯಾಗಿದ್ದಾರೆ. ಆ ಮೂಲಕ ನೀವು ಕೂಡ ತಯಾರಿಯನ್ನು ಮಾಡಿ ಪರೀಕ್ಷೆಯನ್ನು ತೆಗೆದುಕೊಳ್ಳಿ, ತರಬೇತಿಯನ್ನು ಪಡ್ಕೊಳ್ಳಿ ಅಂತ ಈ ಮೂಲಕ ನಿಮಗೆ ಸಂದೇಶವನ್ನು ನೀಡ್ತಾ ಇದ್ದೇನೆ. ನಮಸ್ಕಾರ. ನೋಡಿರಲ್ಲ ಸ್ನೇಹಿತರೆ, ರಾಜ್ಕುಮಾರ್ ಸರ್ ಅವರ ಮಾತನ್ನು ಕೇಳಿದಾಗ ನಮಗೆ ಸಂತೋಷವೆನಿಸುತ್ತೆ. ಯಾಕೆ ಸಂತೋಷವೆನಿಸುತ್ತೆ ಅಂತಂದರೆ, ಕಷ್ಟಪಟ್ಟ ವ್ಯಕ್ತಿಗೆ ಯಾವತ್ತೂ ಸಹ ಜಯ ಅನ್ನೋದು ಕಟ್ಟಿಟ್ಟ ಬುದ್ಧಿ. ಅವರೂ ಸಹ ನಮ್ಮ ಚಾಣಕ್ಯ ಕರಿಯರ್ ಅಕಾಡೆಮಿಯನ್ನು ಅತ್ಯಂತ ಸ್ನೇಹಪೂರ್ವಕವಾಗಿ ಹೋಗಿದ್ದಾರೆ. ನೀವೆಲ್ಲರೂ ಸಹ ನಮ್ಮ ಚಾಣಕ್ಯ ಕರಿಯರ್ ಅಕಾಡೆಮಿಯ ಒಂದು ವಿಷಯವನ್ನು ಸಂಗ್ರಹಿಸಬೇಕು ಅಂತಿದ್ರೆ, ನೀವು ಪ್ಲೇಸ್ಟೋರ್ಗೆ ಹೋಗಿ CCA ಧಾರವಾಡ ಎಂಬುವಂತಹ ಆ್ಯಪ್ ಮೂಲಕ ಪ್ರತಿದಿನ 7:30 to 8:00 ನಮಗೆ ಸಾಕಷ್ಟು ಉಚಿತವಾದಂತಹ ಪರೀಕ್ಷೆಗಳು ನಡೆಯುತ್ತೆ. ಆ ಪರೀಕ್ಷೆಯಲ್ಲಿ ನಮಗೆ ಪ್ರಶ್ನೋತ್ತರಗಳನ್ನು ನೀಡಲಾಗುತ್ತೆ. ಇದರ ಒಟ್ಟಿಗೆ ಪ್ರತಿ ಭಾನುವಾರ ಮಾದರಿ ಪರೀಕ್ಷೆಗಳನ್ನು ಸಹ ನಾವು ನಡೆಸ್ತೀವಿ. ಆ ಮಾದರಿ ಪರೀಕ್ಷೆಗಳಿಗೆ ಯಾರು ಅಟೆಂಡ್ ಆಗಬೇಕು ಅಂತೇಳಿ ಇಚ್ಛಿಸ್ತಿರೋ, ಪ್ಲೇಸ್ಟೋರ್ಗೆ ಹೋಗಿ CCA ಧಾರವಾಡ ಎಂಬುವಂತಹ ಒಂದು ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಡ್ರಿ. ನೀವೆಲ್ಲರೂ ಸಹ ಉಚಿತವಾಗಿ ಇದರ ಸದುಪಯೋಗವನ್ನು ಪಡ್ಕೊಳ್ರಿ ಅಂತ ಹೇಳಿಕೆ ನಾವು ಆಶಿಸ್ತೀವಿ. ಇಲ್ಲಿ ಶ್ರೀದು ರಾಜ್ಕುಮಾರ್ ಸರ್ ಅವರ ಮಾತುಗಳನ್ನ ನಾವು ಕೇಳಿದ್ವಿ. ಇನ್ನೂ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು. ನಾನು ಕಳೆದ ಸಂಚಿಕೆಯಲ್ಲಿ ಪ್ರಕಾಶ್ ಬಂತಿ ಅನ್ನೋರ ಬಗ್ಗೆ ಹೇಳಿದೆ, PSI ಆಗಿ ಆಯ್ಕೆಯಾಗಿದ್ದಾರೆ ಅಂತ ಹೇಳಿ. ಅವರು ಇಲ್ಲಿ ಬಂದು ಕೋಚಿಂಗ್ ಅನ್ನ ಪಡೆದು ಒಂದು ಉತ್ತಮವಾದಂತಹ ಸಾಧನೆಯನ್ನ ಮಾಡುವುದರ ಮೂಲಕ PSI ಆಗಿ ಆಯ್ಕೆಯಾದರು. ಚಾಣಕ್ಯ ಕರಿಯರ್ ಅಕಾಡೆಮಿ ಅತ್ಯುತ್ತಮ ಎಂಬುವಂತಹ ಮನೋಭಾವನೆಯಿಂದ ಅವರ ತಮ್ಮನೂ ಸಹ ಇಲ್ಲಿಯೇ ಬಂದು ತರಬೇತಿಯನ್ನ ಪಡೆದು ಅವರೂ ಸಹ PSI ಆಗಿ ಆಯ್ಕೆಯಾಗಿದ್ದಾರೆ. ಶ್ರೀ ಶಿವಾನಂದ ಬಂತಿ PSI ಆಗಿ ಪ್ರಸ್ತುತ ಹಾಸನದಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಅವರು ಒಂದೇ ಕುಟುಂಬದಲ್ಲಿ ಇಬ್ಬರೂ ಸಹ PSI ಆಗಿ ಆಯ್ಕೆಯಾದರು. ಅಂದ್ರೆ ಇಲ್ಲಿ ಉತ್ತಮವಾದಂತಹ ತರಬೇತಿ, ಒಳ್ಳೆಯ ಮನಸ್ಸು ಹಾಗೂ ಕಷ್ಟಪಡುವಂತಹ ಒಂದು ಮನೋಭಾವನೆ ಯಾರಲ್ಲಿ ಇರುತ್ತೋ ಅವರೆಲ್ಲರೂ ಸಹ ಅತ್ಯುತ್ತಮವಾದಂತಹ ಸಾಧನೆಯನ್ನ ಪಡಿಬಹುದು. ಒಂದೇ ಕುಟುಂಬದಲ್ಲಿ ಎಲ್ಲರೂ ಸಹ ಉತ್ತಮವಾದಂತಹ ಹುದ್ದೆಯನ್ನ ಪಡಿಬಹುದು ಎಂಬುದಕ್ಕೆ ಚಾಣಕ್ಯ ಕರಿಯರ್ ಅಕಾಡೆಮಿಗೆ ಆಗಮಿಸಿ ಹುದ್ದೆಯನ್ನು ಪಡೆದಿರುವಂತಹ ಪ್ರಕಾಶ್ ಬಂತಿ ಹಾಗೂ ಶಿವಾನಂದ ಬಂತಿ ಅವರೇ ಉದಾಹರಣೆ ಅಂತ ಹೇಳಲಿಕ್ಕೆ ಸಂತೋಷವಾಗುತ್ತೆ. ಈಗ ಶಿವಾನಂದ ಬಂತಿ ಅವರ ಒಂದು ಸಣ್ಣ ಭೇಟಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ನಮಸ್ಕಾರ, ನಾನು ಶಿವಾನಂದ ಬಂತಿ ಅಂತ ಪ್ರಸ್ತುತ ಹಾಸನದಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಒಂದು ಕಥೆಯ ಮೂಲಕ ನನ್ನ ಎರಡು ಮಾತನ್ನು ಹೇಳಬೇಕು ಅಂತ ನಾನು ಆಸೆ. ಇಟ್ಲಿ ಅಂತಕ್ಕಂಥ ಒಂದು ದೇಶ, ಅಲ್ಲಿ ಒಬ್ಬ ಬಾಲಕ ಕಡು ಬಡತನ, ಹರಿದ ಬಟ್ಟೆ, ಕಾಲಲ್ಲಿ ಚಪ್ಪಲಿ ಇಲ್ಲ, ಮನೆ ಬಿಟ್ಟು ಓಡಿ ಹೋಗ್ತಾನೆ. ಆವಾಗ ಸುತ್ತುತ್ತಾ ಒಂದಿನ ಇಟ್ಲಿ ರಾಜಧಾನಿ ರೋಮಿಗೆ ಬರ್ತಾನೆ. ರೋಮಲ್ಲಿ ಸುತ್ತಿ ಕೊನೆಗೆ ಒಬ್ಬ ಆಗರ್ಭ ಶ್ರೀಮಂತನ ಮನೆಯ ಮುಂದೆ ಬಂದು ನಿಂತ್ಕೋತಾನೆ. ಮನೆಯಲ್ಲಿ ಆಳು ಕಾಳು ಕಾರು ಏನೆಲ್ಲ ಇದೆ. ಅಲ್ಲಿ ಅವನು ಬಂದು ನಿಂತ್ಕೋತಾನೆ ಮನೆಯ ಮುಂದ್ಗಡೆ ಚೇರ್ ಮೇಲೆ. ಆಗರ್ಭ ಶ್ರೀಮಂತ ಕಾಲ್ ಮೇಲೆ ಕಾಲು ಹಾಕಿ ಪೇಪರ್ ಓದ್ಕೊಂತ ಕುಂತಿರ್ತಾನೆ. ಆವಾಗ ಇವನು ನೋಡಿ ಅವನು ಒಂದು ಗಾಂಭೀರ್ಯದಿಂದ ಕೇಳ್ತಾನೆ, ಏನೋ ಊಟ ಬೇಕೇನೋ ಅಂತಾನೆ. ಅವಾಗ ಇಲ್ಲ ಸೌಕರ್ಯ ಅಂತಾನೆ. ಮತ್ತೇನು ಬೇಕೋ ದುಡ್ಡು ಬೇಕೇನೋ ಅಂತಾನೆ, ಇಲ್ಲ ಸೌಕರ್ಯ ಅಂತಾನೆ. ಮತ್ತೇನು ಬೇಕು ಅಂತ ಕೇಳ್ತಾನೆ, ಇಲ್ಲ ಸೌಕರ್ಯ, ನಿಮ್ಮ ಅಂಗಳದಲ್ಲಿ ಬಿದ್ದಿರೋ ಈ ಬಂಡೆಗಳು ಬೇಕು ನನಗೆ ಅಂತಾನೆ. ಅವನಿಗೆ ಒಂಥರ ಏನಿವನು ಹುಚ್ಚ ಹಿಂಗೆ ಕೇಳ್ತಾನಲ್ಲ, ಬಂಡೆ ಕಲ್ಲು ಕೇಳ್ತಾನಲ್ಲ, ಊಟ ಬೇಡ ದುಡ್ಡು ಬೇಡ ಅಂತ ಕೇಳ್ತಾನೆ, ಕಲ್ಲು ಕೇಳ್ತಾನಲ್ಲ ಅಂತೇಳಿ ಆಶ್ಚರ್ಯ ಆಗಿ, ಏನು ಮಾಡ್ತೀವಿ ಅದನ್ನು, ನಾನೇ ಬೇಡ ಅಂತ ಬಿಸಾಕಿದ್ದೀನಿ ಅಂತಾನೆ. ಅವಾಗ ಇಲ್ಲ ಸೌಕರ್ಯ, ನನಗೆ ಅದೇ ಬೇಕು ಅಂತಾನೆ. ಆಯಿತು ತೊಗೊಂಡೋಗು, ನನಗೆ ಪ್ರಯೋಗ ಉಪಯೋಜನ ಇಲ್ಲ ಇದು, ತೊಗೊಂಡೋಗು ಅಂತ ಹೇಳ್ತಾನೆ. ಆವಾಗ ಆತ ಇನ್ನೊಂದು 4 ಜನ ಕರ್ಕೊಂಡ್ಬಂದು ಹಂಗೂ ಹಿಂಗೂ ಮಾಡಿ ಅದನ್ನು ಇನ್ನೊಂದು ಸ್ಥಳಕ್ಕೆ
ತಗೊಂಡೋಗಿ ತನ್ನ ಚೀಲದಲ್ಲಿರೋ ಚಾಣು ಮತ್ತು ಸುತ್ತಿಗೆ ತೆಗೆದು ಕೆತ್ತಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕೆತ್ತನೆ 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 ಒಂದು ವರ್ಷ ಹೋಯಿತು, ಎರಡು ವರ್ಷ ಹೋಯಿತು, ಮೂರು ವರ್ಷ ಹೋಯಿತು. ಕೊನೆಗೆ ಆ ಕಲ್ಲಿಗೆ ಒಂದು ರೂಪ ಬಂತು. ಆ ರೂಪಕ್ಕೆ ಆತ ಡೇವಿಡ್ ಅಂತ ಒಂದು ಹೆಸರು ಕೊಡ್ತಾನೆ. ಆ ಡೇವಿಡ್ ಮೂರ್ತಿ ಎಷ್ಟೊಂದು ಪ್ರಸಿದ್ಧವಾಯಿತು ಅಂದರೆ ಇಡೀ ಇಟಲಿ ಹೋಯಿತು, ಇಟಲಿ ಬಿಟ್ಟು ದೇಶ ವಿದೇಶ ಎಲ್ಲ ಕಡೆಯೂ ಹೆಸರು ಮಾಡ್ತು. ಈ ಥರ ಒಂದು ಮೂರ್ತಿ ಇದೆ ಅಂತೆ, ತುಂಬ ಚೆನ್ನಾಗಿದೆ ಅಂತೆ, ಒಬ್ಬ ಶಿಲ್ಪಿ ಕೆತ್ತಿದ್ದಾನೆ ಅಂತೆ ಅಂತೇಳಿ ಹಾಗೆ ಅದು ಪ್ರಸಿದ್ಧಿ ಆಗ್ತಾ 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 ದೇಶ ವಿದೇಶ ತುಂಬ ಜನ ಬರೋಕ್ಕೆ ಸ್ಟಾರ್ಟ್ ಆದರು. ಆವಾಗ ಶ್ರೀಮಂತನು ಒಂದಿನ ಟೈಮ್ ಮಾಡಿಕೊಂಡು ನಾನು ನೋಡಬೇಕು ಅಂತ ಅಲ್ಲಿಗೆ ಹೋದ. ಹೋದ ಆ ಮೂರ್ತಿ ನೋಡಿ ಅಬ್ಬಾಬಾಬಾಬ ಏನಿದು, ಇಷ್ಟೊಂದು ಚೆನ್ನಾಗಿದೆ ಅಲ್ಲ, ಯಾವ ರೀತಿ ಕೆತ್ತಿರ್ಬೋದು, ತಾಳ್ಮೆ ಹೆಂಗಿರ್ಬೇಕದು ಅಂತೇಳಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅಲ್ಲೇ ಪಕ್ಕದಲ್ಲಿ ಗಿಡದ ಕೆಳಗಡೆ ಒಬ್ಬ ಚಾಪೆ ಹಾಸ್ಕೊಂಡು ಕುಂತಿರ್ತಾನೆ. ಅದೇ ಹರಿದ ಬಟ್ಟೆ, ಗೆದರಿದ ಕೂದಲು. ಅವನ್ ನೋಡಿ ಮತ್ತೆ ಅದೇ ಗಾಂಭೀರ್ಯದಿಂದ, ಏಯ್ ನೀನು ನಮ್ಮ ಮನೆಗೆ ಬಂದಿದ್ವಲ್ಲೇನೋ, ಕಲ್ ತಗೊಂಡೋದಲ್ಲೋ, ಏನೇ ಮಾಡಿದೆ ಅದು ಅಂತಾನೆ. ಸರ್ ಇದೆ ಸಾವುಕಾರ, ಇದೇ ಸಾವುಕಾರ ಆ ಕಲ್ಲು ನೀವು ಕೊಟ್ಟಿದ್ದು ಅಂತ ಹೇಳ್ತಾನೆ. ಅವಾಗ ಸಾವುಕಾರ ಗಾಬರಿ ಆಗಿ ಆಶ್ಚರ್ಯ ರೋಮಾಂಚನ ಎಲ್ಲ ಆಗಿ ಇದೇ ಕಲ್ಲಾದು ಅಂತೇಳಿ ಆಶ್ಚರ್ಯದಿಂದ ಗೊತ್ತಿಲ್ಲದೆ ಕಣ್ಣಲ್ಲೇ ನೀರು ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವನ್ನ ತಪ್ಪಿಕೊಂಡು ಖುಷಿ ಪಡ್ತಾನೆ. ಅವಾಗ ಆ ರೀತಿ ಸಲ್ಲೋ ಇರ್ತೀವಿ, ನಮ್ಮ ಶಕ್ತಿ ನಮಗೇ ಗೊತ್ತಿರಲ್ಲ. ಹೇಳ್ತಾರೆ ನಿಮ್ಮ ಕೈಯಲ್ಲಿ ಏನಾಗುತ್ತೆ ಇದು, ಅವ್ರ ಮಾತಿಗೆ ಸಿಕ್ಕು ನಮ್ಮ ಪ್ರತಿಭೆಗಳನ್ನ ಅವಕಾಶಗಳನ್ನು ಕಳ್ಕೊಂಡು ಬಿಡ್ತೀವಿ. ಪ್ರಸ್ತುತವಾಗಿ ಎಲ್ಲೋ ಇದ್ವಿ, ನಮಗೆ ಒಂದು ಗುರಿ ಇರಲಿಲ್ಲ, ಹೇಗೋ ಏನೋ ಒಂದು ಡಿಗ್ರಿ ಮಾಡಬೇಕು, ಇಂಜಿನಿಯರಿಂಗ್ ಮಾಡಿಕೊಂಡು ಒಂದು ಯಾವುದೇ ರೀತಿಯ ವೇ ಇರಲಿಲ್ಲ, ಎಲ್ಲೋ ಯಾವುದೋ ಒಂದು ಜಾಬ್ ಮಾಡೋಣ, ಹಂಗೆ ಹಿಂಗೆ ಒಂದು ಗೌರ್ಮೆಂಟ್ ನೌಕರಿ ಅಂದರೆ ಏನಿರುತ್ತೆ ಅದರ ಬಗ್ಗೆ ಐಡಿಯಾನೇ ಇರಲಿಲ್ಲ. ಹಾಗೆ ಬಂದು ನಮ್ಮ ಒಂದು ಮೈಕಲ್ ಏಂಜೆಲೋ ಥರ ಇರ್ತಕ್ಕಂಥ ಒಂದು ಪ್ರದೀಪ್ ಸರ್ ಕೈಯಲ್ಲಿ ನಾವು ಸಿಕ್ವಿ. ಅದೇ ರೀತಿ ಅವ್ರ ಕೈಯಲ್ಲಿ ಸಿಕ್ಕು ಇವತ್ತು ಡೇವಿಡ್ ಪ್ರತಿಮೆ ಥರ ಒಂದು ಸಮಾಜದಲ್ಲಿ ತಲೆ ಎತ್ತಿ ನಿಂತು ಒಂದು ಸಮಾಜದ ಸೇವೆಯನ್ನು ಮಾಡ್ತಕ್ಕಂಥ ಒಂದು ಸಮಾಜ ಅವಕಾಶ ನಮಗೆ ಒಲಿದಿದೆ ಇವತ್ತು. ಅದೇ ರೀತಿ ಅವರು ಪ್ರದೀಪ್ ಸರ್ದು ಸಾಮಾಜಿಕ ಕಳಕಳಿ, ಹಾಗೆ ಯುವಕರನ್ನ ಬೆಳೆಸುವ ಗುಣ, ಹಾಗೆ ಬಡವರಿಗೆ ಸಹಾಯ ಮಾಡುವ ಗುಣ ನಮ್ಮೆಲ್ಲರಿಗೆ ತುಂಬ ಇಷ್ಟ ಮತ್ತು ಆದರ್ಶವೂ ಹೌದು. ಪ್ರಥಮವಾಗಿ ನಾನು ಧಾರವಾಡಕ್ಕೆ ಫಸ್ಟ್ ಟೈಮ್ ಬಂದಾಗ ಎಲ್ಲಿ ನೋಡಿದರೂ ಸ್ಪರ್ಧಾರ್ಥಿಗಳೇ, ಪ್ರತಿಯೊಂದು ರೂಮಿನಲ್ಲಿ ಮೂರು ಜನ ನಾಲ್ಕು ಜನ ಪ್ರತಿಯೊಬ್ಬರೂ ಓದೋರೆ. ನಾನು ಅಂದ್ಕೊಂಡೆ ಒಂದೊಂದು ಕೋಚಿಂಗ್ ಸೆಂಟ್ರಲ್ಲಿ ಎರಡು ಜನ 300 ಜನ ಇದ್ದಾರೆ, ಒಂದು ರೂಮಲ್ಲಿ 3-4 ಜನ ಇದ್ದಾರೆ, ಈಗ ಕೋಚಿಂಗ್ ಮಾಡ್ತಿರೋರೆ ಎಷ್ಟು ಜನ, ಇನ್ನು ಹಿಂದೆ ಓದಿ ಕುಂತಿರೋರು ಎಷ್ಟು ಜನ ಅಂತ ತಲೆ ಕೆಟ್ಟೋಯ್ತು. ಟೀ ಕುಡಿಯೋಕ್ಕೆ ಸಾಯಂಕಾಲ ಟೀ ಕುಡಿಯೋಕೆ ಬರೋರು ಸಾವಿರ ಜನ, ಇಷ್ಟು ಜನ ಟೀ ಕುಡಿಯೋಕ್ಕೆ ಬರ್ತಾರೆ. ಇನ್ನು ರೂಮಲ್ಲಿ ಎಷ್ಟು ಜನ ಇರ್ಬೋದು, ಎಷ್ಟು ಜನ ಓದ್ತಾ ಇರ್ಬೋದು, ಹಿಂದೆ ಎಷ್ಟು ಜನ ಇರ್ಬೋದು, ಧಾರವಾಡದಲ್ಲಿ ಎಷ್ಟು ಜನ ಇರಬೇಕಾದ್ರೆ ಅಲೋರ್ ಕರ್ನಾಟಕ ಎಷ್ಟು ಜನ ಇರ್ಬೋದು, ಕರೆಯದೆ 200, 300, 30, 40 ಪೋಸ್ಟ್ಗಳು, ಅದರಲ್ಲಿ ನಾನು ಎಲ್ಲ ಆಗಬೇಕು ಅಂತೇಳಿ ತುಂಬ ಒಂದು ಮನಸ್ಸಿಗೆ ಬೇಜಾರಾಗ್ಬಿಟ್ಟು ನಮ್ಮ ಅಣ್ಣನ ಹತ್ರ ಹೋಗಿ ಹೇಳಿದೆ. ಅಣ್ಣ ಇಲ್ಲ ನಾನು ವಾಪಸ್ ಹೋಗ್ತೀನಿ, ಇಂಥ ಕಾಂಪಿಟೇಷನಲ್ಲಿ ನಂದು ಆಗಲ್ಲ ಅಂತೇಳಿ. ಅದಕ್ಕೆ ನಮ್ಮಣ್ಣ ಒಂದು ಮಾತು ಹೇಳಿದರು, ಈ ನವಗ್ರಹ ಫಿಲ್ಮಲ್ಲಿ ಒಂದು ಡೈಲಾಗ್ ಇದೆಯಲ್ಲ, ಅದು ಯುದ್ಧಕ್ಕೆ ನಿಂತ ಮೇಲೆ ಸೈನಿಕರ ಲೆಕ್ಕ ಹಾಕಬಾರ್ದು, ಕಾಂಪಿಟೇಟಿವ್ ಫೀಲ್ಡ್ಗೆ ಇಳಿದ ಮೇಲೆ ಎಷ್ಟು ಜನ ಎಕ್ಸಾಮಿಗೆ ಬರೀತಾರೆ ಅನ್ನೋದನ್ನು ಲೆಕ್ಕ ಹಾಕಬಾರ್ದು. ನಾವು ನಮ್ಮ ಪರಿಶ್ರಮದಿಂದ ಮುನ್ನುಗ್ತಾ ಇರಬೇಕು, ಯಾವಾಗಲಾದರೂ ಒಂದಿನ ಸಕ್ಸಸ್ ಸಿಕ್ಕೇ ಸಿಗುತ್ತೆ ನಮಗೆ ಅಂಥೇಳಿ. ಅದೇ ರೀತಿ ನನಗೆ ಅದೇ ಸ್ಫೂರ್ತಿ ಆಯಿತು. ಅವತ್ತೇ ನನ್ನ ತಲೆಯಲ್ಲಿ ಅಷ್ಟು ಜನ ಬರೀತಾರೆ ಎಕ್ಸಾಮು, ಇಷ್ಟು ಜನ ಬರೀತಾರೆ, ಹಂಗೆ ಹಿಂಗೆ ಅನ್ನೋದನ್ನು ತಲೆಯಿಂದ ತೆಗೆದು ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದೇ ರೀತಿ ನಾವು ಎಷ್ಟು ಓದ್ತೀವಿ, ಎಷ್ಟು ಕ್ವಾಂಟಿಟಿ ಓದ್ತೀವಿ ಅದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಕ್ವಾಲಿಟಿಯಾಗಿ ಓದ್ತೀವಿ ಅನ್ನೋದು ಇಂಪಾರ್ಟೆಂಟು. ಆಮೇಲೆ ನಾನು ಏನು ಗೊತ್ತಿಲ್ಲದೆ ಬಂದವನು 3 ತಿಂಗಳು ಕೋಚಿಂಗ್ ಮಾಡಿದೆ, ಆಮೇಲೆ ನೀಟಾಗಿ 6th to 12th ಬುಕ್ಸನ್ನು ಬೇಸಿಕ್ಕಾಗಿ ಓದಬೇಕು. ಅದಾದಮೇಲೆ ಸಿಕ್ಕಾಪಟ್ಟೆ ಬುಕ್ಸ್ ಇದೆ ಈಗ, ಎಲ್ಲ ಸ್ಪೂನ್ ಫೀಡಿಂಗ್ ಥರ ಬರ್ತಾ ಇದೆ. ಚಾಣಕ್ಯ ಕಣಜ, ಮಿಲೇನಿಯಮು, ಅದು ಇದು ಸಿಕ್ಕಾಪಟ್ಟೆ ಬುಕ್ ಇದೆ. ಈಗೆಲ್ಲ ಸಾಲ್ಡ್ ಕ್ವಶನ್ ಪೇಪರ್ ಸಿಗ್ತಾ ಇದೆ. ಓಲ್ಡ್ ಕ್ವಶನ್ ಪೇಪರ್ನ ನಾವು ನೀಟಾಗಿ ಬಿಡಿಸ್ಬೇಕು ಯಾವಾಗಲೂ. ಒಂದು ನಮಗೆ ಸ್ಟ್ರಾಟಜಿ ಅನ್ನೋದಿರಬೇಕು, ಆಮೇಲೆ ಬರೆಯೋ ಸ್ಕಿಲ್ನ ಡೆವಲಪ್ ಮಾಡ್ಕೋಬೇಕು. ಈಗ ಓದ್ತಾ ಇರಬೇಕಾದ್ರೆ ಅದನ್ನು ನಾವೇ ನೋಟ್ಸ್ ಮಾಡ್ಕೋಬೇಕು, ಯಾವ ರೀತಿ ಏನು ಅಂತೇಳಿ ಒಂದು ನೋಟ್ಸ್ ಮಾಡ್ಕೋಬೇಕು. ಆಮೇಲೆ ಯಾವಾಗಲೂ ನಾನು ನಂಬಿದ್ದು ಅಂದರೆ ವೆಲ್ ಪ್ಲ್ಯಾನ್ ಇಸ್ ಹಾಫ್ ಡನ್ ಅಂತೇಳಿ. ನಾವು ಕರೆಕ್ಟಾಗಿ ಯೋಜನೆ ಮಾಡಿದರೆ ಅದು ನಮ್ಮ ಅರ್ಧ ಕೆಲಸ ಮುಗಿದಾಗೆ, ಇನ್ನು ನಾವು ಓದೋದು ಮಾಡೋದು ಅದೆಲ್ಲ ಇದ್ದೇ ಇರುತ್ತೆ. ಅದೇ ರೀತಿಯಾಗಿ ನಮ್ಮ ಈ ಕಾಂಪಿಟೇಟಿವಲ್ಲಿ ಅಥವಾ ಒಂದು ಯುವಕರಿಗೆ
ಅತ್ಯಂತ ದುಷ್ಟ ಅಥವಾ ಒಂದು ಶತ್ರುವಾಗಿ ಕಾಡ್ತಾ ಇರೋದು ಮೊಬೈಲ್ ಫೋನ್. ಇವತ್ತಿನ ದಿವಸ ಅಷ್ಟೇ ಒಳ್ಳೆಯದು ಇದೆ, ಅಷ್ಟೇ ಕೆಟ್ಟದ್ದು ಇದೆ. ಆದರೆ ನಮ್ಮ ಯುವಕರು ಬರೀ ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಇಂಥದ್ದೇ ಮಾಡಿ ತಮ್ಮ ಟೈಮ್ ವೇಸ್ಟ್ ಮಾಡ್ತಾರೆ. ಸ್ವಲ್ಪ ದಿನದ ಮಟ್ಟಿಗೆ, ಒಂದು ವರ್ಷ ಎರಡು ವರ್ಷ ಅದನ್ನು ನೀವು ದೂರ ಮಾಡಿದರೆ ನಿಮಗೆ ಆಮೇಲೆ ಎಲ್ಲ ರೀತಿ ಯಶಸ್ಸು ಸಿಕ್ಕೇ ಸಿಗುತ್ತೆ. ಆಮೇಲೆ ನಾನು ಇದರಲ್ಲಿ ಗೆದ್ದೇ ಗೆಲ್ತೀನಿ ಅಂತಕ್ಕಂಥ ನಮ್ಮ ಮೈಂಡ್ ಸೆಟ್ನ ನಾವು ಫಿಕ್ಸ್ ಮಾಡ್ಕೋಬೇಕು. ಆಮೇಲೆ ಯಾರೋ ಒಬ್ರು ಹೇಳಿದ್ದು ಯಾವ ರೀತಿ ಓದಬೇಕು ಅಂದರೆ ಬರೀ ನಿಮ್ಮ ಹೆಸರು ಹೇಳಿದ್ರೆ ಕೆಲಸ ಆಗಬೇಕು ಅಂತ. ಆ ರೀತಿ ಕೆಲಸ ಆಗಬೇಕು ಅಂದರೆ ಆ ರೀತಿ ನಾವು ಈಗ ಕೆಲಸ ಮಾಡಬೇಕು ಆ ರೀತಿ. ಆಮೇಲೆ ನಮ್ಮ ಪ್ರದೀಪ್ ಸರ್ ಯಾವಾಗಲೂ ಹೇಳೋರು, ಸೋತಿರ್ಬೋದು ಆದರೂ ಸತ್ತಿಲ್ಲ, ಸಾಯೋಕ್ಕಿಂತ ಮುಂಚೆ ಅಂದ್ಕೊಂಡದನ್ನ ಸಾಧ್ಯ ಸಾಯೋಣ ಅಂತೇಳಿ. ಅದೇ ರೀತಿ ಅವರು ಯಾವಾಗಲೂ ಹೇಳೋದು, ಸ್ನೇಹಿತರೆ ನೀವು ಜಾಬ್ ತಗೊಂಡು ಊರಿಗೆ ಹೋಗಿ ಒಂದು ಕೈಯಲ್ಲಿ ಬ್ಯಾಗು ಒಂದು ಕೈಯಲ್ಲಿ ಆರ್ಡರ್ ಕಾಪಿ ಹಿಡ್ಕೊಂಡು ಹೋಗಿ ಊರಲ್ಲಿ ಇಳಿದ್ರೆ ಹೆಂಗಿರುತ್ತೆ ಸ್ನೇಹಿತರೆ ಅಂತ ಅದನ್ನು ಕೇಳಿ ನಮಗೆ ರೋಮಾಂಚನ ಆಗೋದು ಆ ಟೈಮಲ್ಲಿ. ಅದೇ ರೀತಿ ನಮ್ಮ ಜೀವನದಲ್ಲಿ ನಡೀತು ಕೂಡ. ಹಾಗೆ ಅವಮಾನ ಮಾಡಿದವರು, ನಮ್ಮನ್ನು ಹೀಯಾಳಿಸಿದವರು ಎಲ್ಲರೂ ನಿಮ್ಮ ಸನ್ಮಾನದಲ್ಲಿ ಭಾಗಿಯಾಗಬೇಕು. ನಿಮ್ಮನ್ನು ಒಂದು ಉನ್ನತ ಹುದ್ದೆಯಲ್ಲಿ ನೋಡಿ ಅವರಿಗೆ ಇವು ಇಂಥವಿ ಈ ರೀತಿ ಅಂದಲ್ಲ, ಇವನು ಮಾಡಿ ತೋರಿಸಿದ್ನಲ್ಲ ಅಂತೇಳಿ. ಎಲ್ಲೋ ಬಿದ್ದಿದ್ದ ಕಲ್ಲನ್ನು ಒಂದು ಶಿಲ್ಪಿಯ ಕೈಯಲ್ಲಿ ಸಿಕ್ಕಿದ್ದೀವಿ ನಾವು. ಒಬ್ಬ ಉತ್ತಮವಾದ ಮಾರ್ಗದರ್ಶಕರು ಸಿಕ್ಕಿದ್ದಾರೆ ನಮಗೆ, ಅಂಥವ್ರ ಕೈಯಲ್ಲಿ ಸಿಕ್ಕು ನಾವು ಒಂದು ಉತ್ತಮವಾದ ಪ್ರತಿಮೆ ಆಗೋಣ. ಹಾಗೆ ಒಂದು ಕೋಟ್ ಇದೆ, ಸೋಲುವ ಮನಸ್ಸು ಸೋಲುತ್ತದೆ, ಗೆಲ್ಲುವ ಮನಸ್ಸು ಗೆಲ್ಲುತ್ತದೆ ಸ್ನೇಹಿತರೆ ಅಂತ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನೋಡಿದ್ರಲ್ಲ ಸ್ನೇಹಿತರೆ, ಶಿವಾನಂದ ಭಂತಿಯವರ ಮಾತುಗಳನ್ನ ಕೇಳಿದಾಗ ತುಂಬಾ ಸಂತೋಷ ಅನಿಸುತ್ತೆ. ಸ್ವಾಮಿ ವಿವೇಕಾನಂದಜಿಯವರ ಮಾತು ಸಹ ಈ ಸಮಯದಲ್ಲಿ ನೆನಪಿ ಬರುತ್ತೆ. ಸುಂದರವಾದಂತಹ ದೇಹದಲ್ಲಿ ಸುಂದರವಾದಂತಹ ಮನಸ್ಸು ಇರುತ್ತದೆ. ಶಿವಾನಂದ ಭಂತಿಯವರ ಮಾತುಗಳನ್ನು ಕೇಳಿದಾಗ ನಮಗೆ ಅದು ನಿಜ ಅನಿಸುತ್ತೆ. ನೀವೆಲ್ಲರೂ ಸಹ ಕಷ್ಟಪಡಿ, ಎಲ್ಲರೂ ಸಹ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ಈ ಜಗತ್ತಿನಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಹುಟ್ಟುತ್ತಾರೆ, ಕೋಟ್ಯಾಂತರ ಜನ ಸಾವನ್ನಪ್ಪುತ್ತಾರೆ. ಆದರೆ ಎಲ್ಲರಲ್ಲೂ ಸಹ ನೆನಪಿನ ಅಂಗಳದಲ್ಲಿ ಉಳಿಯುವಂಥವರು ಸಾಧನೆ ಮಾಡಿದವರು ಅಷ್ಟೇ. ಹಾಗಾಗಿ ಸಾಧನೆ ಮಾಡಿದಂತಹ ವ್ಯಕ್ತಿಗಳು ಯಾವಾಗಲೂ ಸಹ ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೀನಿ. ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ನಾನು ನಿಮ್ಮೊಂದಿಗೆ ಚರ್ಚಿಸಬೇಕು. ಇಲ್ಲಿ ನಮ್ಮ ಒಂದು ಚಾಣಕ್ಯ ಕರಿಯರ್ ಅಕಾಡೆಮಿಯಲ್ಲಿ ಪ್ರತಿ ಬ್ಯಾಚ್ನಲ್ಲೂ ಸಹ 4-5 ಜನ ಎಕ್ಸ್ ಆರ್ಮಿ ಇರ್ತಾರೆ. ದೇಶವನ್ನ ಕಾಯ್ಬೇಕು ಎಂಬುವಂತಹ ಮನೋಭಾವನೆಯಿಂದ ಸೈನ್ಯಕ್ಕೆ ಸೇರಿಕೊಂಡು ತಮ್ಮ ಜೀವವನ್ನ ಪಣ ಇಟ್ಟು ಹೋರಾಡಿ ದೇಶವನ್ನ ಕಾದಿರುವಂತಹ ಸೈನಿಕರು ನಮ್ಮ ಚಾಣಕ್ಯ ಕರಿಯರ್ ಅಕಾಡೆಮಿಗೆ ಆಗಮಿಸುತ್ತಾರೆ. ತಮ್ಮ ಮುಂದಿನ ಜೀವನವನ್ನ ನಾವು ಒಂದು ಉತ್ತಮ ಹುದ್ದೆಯನ್ನು ಪಡ್ಕೊಂಡು ಸಾಧಿಸಬೇಕು ಎಂಬುವಂತಹ ಮನೋಭಾವನೆಯಿಂದ ಅಂತ ಎಕ್ಸ್ ಆರ್ಮಿ ಅವರಿಗೆ ಸಾಕಷ್ಟು ಸಹಾಯವನ್ನ ಮಾಡುವುದರ ಮೂಲಕ ಅವರಿಗೆ ಉತ್ತಮವಾದಂತಹ ತರಬೇತಿಯನ್ನು ನೀಡಿ ಅವರ ಮುಂದಿನ ಜೀವನ ಸುಖಕರವಾಗಿರುವಂತೆ, ಉತ್ತಮ ಹುದ್ದೆಯನ್ನು ಪಡ್ಕೊಳ್ಳಿಕ್ಕೆ ಸಹಕಾರವಾಗುವಂತೆ ಚಾಣಕ್ಯ ಕರಿಯರ್ ಅಕಾಡೆಮಿ ಮಾಡ್ತಾ ಇದೆ. ಹಾಗೆ ಎಕ್ಸ್ ಆರ್ಮಿಯಾಗಿ ನಮ್ಮ ಚಾಣಕ್ಯ ಕರಿಯರ್ ಅಕಾಡೆಮಿಗೆ ಆಗಮಿಸಿರುವಂತಹ ನವೀನ್ ನಾಯಕ್, ಇವರು ಪ್ರಸ್ತುತ PDO ಆಗಿ ಹೊನ್ನಾವರ ತಾಲೂಕಿನಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇವರು ಒಂದಲ್ಲ ಎರಡಲ್ಲ 4 ಹುದ್ದೆಗಳನ್ನ ಪಡ್ಕೊಂಡಿದ್ದಾರೆ. FDA, SDC, ಪೊಲೀಸ್ ಹಾಗೂ PDO. ಇದರ ಒಟ್ಟಿಗೆ ಅವರು KAS ಮೇನ್ಸ್ ಸಹ ಪಾಸ್ ಆಗಿ ಇಂಟರ್ವ್ಯೂವರೆಗೆ ಹೋಗಿ ಬಂದಿದ್ದಾರೆ. ಹಾಗಿದ್ದಾಗ ಇಲ್ಲಿ ಎಕ್ಸ್ ಆರ್ಮಿ ಆಗಿದ್ರೂ ಸಹ ನಾವು ಮನಸ್ಸು ಕೊಟ್ಟು ಓದಿದರೆ, ಕಷ್ಟಪಟ್ಟರೆ ಒಂದು ಉತ್ತಮವಾದಂತಹ ಹುದ್ದೆಯನ್ನು ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ ಅನ್ನಲಿಕ್ಕೆ ನವೀನ್ ನಾಯಕ್ ಅವರೇ ನಮಗೆ ಸಾಕ್ಷಿಯಾಗಿದ್ದಾರೆ ಅಂತೇಳಿ ಅವರ ಒಂದು ಮನದಾಳದ ಮಾತುಗಳನ್ನ ಹೇಳಿಕ್ಕೆ ಇಚ್ಛಿಸ್ತಾರೆ. ಬನ್ನಿ, ಒಂದು ಸಣ್ಣ ವೀಡಿ ಇದೆ, ನೋಡ್ಕೊಂಡು ಬರೋಣ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನವೀನ್ ನಾಯಕ್ ಅಂತ, ಕುಮಟಾ ತಾಲೂಕು, ಉತ್ತರ ಕನ್ನಡ ಜಿಲ್ಲೆ. ನಾನು 2018 PDO ಆಗಿ ಆಯ್ಕೆಯಾಗಿ ಹೊನ್ನಾವರ ತಾಲೂಕಿನ ನಂತವಾಡಿ ಗ್ರಾಮ ಪಂಚಾಯತಿಯಲ್ಲಿ ಸೇವೆ ಸಲ್ಲಿಸ್ತಿದ್ದೇನೆ. ಸ್ಪರ್ಧಾ ಜಗತ್ತಿನಲ್ಲಿ ನಾವು ಸರ್ಕಾರಿ ನೌಕರಿ ಪಡೆದುಕೊಳ್ಬೇಕು ಎನ್ನುತ್ತಿರುವ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಹೇಳುತ್ತಾ, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಬೇಕಾದಾಗ ನನಗೆ ಆದಂಥ ಸಮಸ್ಯೆಗಳು ಹಾಗೂ ಅದಕ್ಕೆ ನಾನು ಕಂಡುಕೊಂಡಂಥ ಕೆಲ ಪರಿಹಾರವೇನು ಎನ್ನುವುದರ ಬಗ್ಗೆ ನನ್ನ ಸ್ವ ಅಭಿಪ್ರಾಯವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಕೆಲವರು SSLC, PUC ಯ ಡಿಗ್ರಿಯ ಮಾಸ್ಟರ್ ಡಿಗ್ರಿ ಆದಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬರೆದು ನಾನು ಸರ್ಕಾರಿ ನೌಕರಿಯನ್ನು ಪಡೆದುಕೊಳ್ಬೇಕು ಅಂತ ಬಲದಲ್ಲಿ ಬರ್ತಾರೆ. ಇನ್ನು ಕೆಲವರು ಸೇವೆ ಸಲ್ಲಿಸಿ, ಇತರ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿ ಮಾಜಿ ಸೈನಿಕರಾಗಿ, ಉದಾಹರಣೆಗೆ ಮಾಜಿ ಸೈನಿಕರಂತೆ, ಅವರು ಸಹ ಮುಂದಿನ ದಿನಗಳಲ್ಲಿ ನಾವು ಇನ್ನೊಂದು ಸೇವೆಯಲ್ಲಿ ಉತ್ತಮ ಸೇವೆ ಸಲ್ಲಿಸಬೇಕು
ಅಂತೇಳಿ ಅವರು ಸಹ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಅಟೆಂಡ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಈ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಅಟೆಂಡ್ ಮಾಡಬೇಕಾದ್ರೆ ಹಲವಾರು ಗೊಂದಲಗಳಿರ್ತವೆ. ಮೊದಲನೇದಾಗಿ ಉದಾಹರಣೆಗೆ ಈಗ ಫ್ರೆಶ್ ಒಂದು ಡಿಗ್ರಿ ಹೋಲ್ಡರ್ಸ್ ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಮಾಡಬೇಕಂದ್ರೆ ಅವ್ರ ಮನಸ್ಸಲ್ಲಿ ಯಾವ ರೀತಿ ಒಂದು ಗೊಂದಲ ಏರ್ಪಡ್ತದೆ ಅಂದರೆ ನಾನೇನು ಓದಬೇಕು, ಈ ಕಾಂಪಿಟೇಟಿವ್ ಎಕ್ಸಾಮ್ ಯಾವ ಹುದ್ದೆಯನ್ನು ಫಸ್ಟ್ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದಂತ ಗೊಂದಲ ಬರ್ತದೆ. ಆ ಹುದ್ದೆಗೆ ಸಂಬಂಧಪಟ್ಟಂತೆ ಯಾವ ಕ್ವೆಶನ್ಸ್ಗಳು ಬರ್ತವೆ ಹಾಗೂ ಆ ಕ್ವೆಶನ್ಸ್ಗಳನ್ನು ಕ್ಲಿಯರ್ ಮಾಡಲಿಕ್ಕೆ ನಾವು ಯಾವ ರೀತಿ ಯಾವ್ಯಾವ ಬುಕ್ಸ್ಗಳನ್ನು ಓದಬೇಕು ಅಂತ ಗೊಂದಲ, ಅಲ್ಲದೆ ಕೋಚಿಂಗ್ ಸೆಂಟ್ರ್ಗೆ ಹೋಗಬೇಕಾ ಬೇಡವಾ, ಕೋಚಿಂಗ್ ಸೆಂಟ್ರ್ಗೆ ಹೋಗಿ ನಾವು ತರಬೇತಿ ಪಡಿಬೇಕು ಅನ್ನೋ ಅನೇಕ ಗೊಂದಲಗಳು ಎಲ್ಲ ಸ್ಪರ್ಧಾರ್ಥಿಗಳಲ್ಲಿ ಮೊದಲು ಪ್ರಾರಂಭದಲ್ಲಿ ಬರ್ತವೆ. ಅದು ನನಗೂ ಸಹ ಆಯಿತು. ನಾನು ನನ್ನ ಅನಿಸಿಕೆ ಪ್ರಕಾರ ಪರೀಕ್ಷೆ ತಯಾರಿ ಮಾಡಬೇಕಾದ್ರೆ ಒಬ್ಬ ಮಾರ್ಗದರ್ಶಕರು ಖಂಡಿತ ಬೇಕೇ ಬೇಕು, ಗುರು ಅಂತಲೇ ಹೇಳ್ಬೋದು. ಅವ್ರು ಬೇಕಾದರೆ ನಿಮ್ಮ ಸ್ನೇಹಿತರಾಗಿರ್ಬೋದು ಅಥವಾ ಕೋಚಿಂಗ್ ಸೆಂಟರ್ ಆಗಿರ್ಬೋದು, ಒಬ್ಬ ಮಾರ್ಗದರ್ಶಕರು ಖಂಡಿತ ಬೇಕೇ ಬೇಕು. ನಾನು 2016 ಚಾಣಕ್ಯ ಕೆರಿಯರ್ ಅಕಾಡೆಮಿಯಲ್ಲಿ 3 ಕಾಲ ತರಬೇತಿ ಪಡೆದೆ. ಆ ಸಮಯದಲ್ಲಿ ಅಲ್ಲಿನ ಗುರುವೃಂದದವರು ನನಗೆ ನನ್ನ ಎಲ್ಲ ಗೊಂದಲವನ್ನು ದೂರ ಮಾಡಿ ಉತ್ತಮ ಮಾರ್ಗದರ್ಶನ ನೀಡಿದರು. ಇದರಿಂದ ನಾನು ತದನಂತರ ನಾನೊಂದು 3-4 ಪ್ರತ್ಯೇಕವಾಗಿ ಮನೆಯಲ್ಲಿ ಸುಮಾರು 12-13 ಕಾಲ ಕಂಟಿನ್ಯೂ ಸ್ಟಡಿ ಮಾಡಿ ಎಲ್ಲ ಕ್ವೆಶನ್ ಪೇಪರ್ಸ್ಗಳನ್ನೆಲ್ಲ ಬಿಡಿಸಿ ಮೊದಲನೇದಾಗಿ PDO, ಆಮೇಲೆ FDA, SDA, KPCC, ಹೀಗೆ 4-5 ಎಕ್ಸಾಮ್ಗಳನ್ನು ನಾನು ಪಾಸ್ ಮಾಡಿ ಕೊನೆಗೆ PDO ಹುದ್ದೆಯನ್ನು ಆಯ್ಕೆ ಮಾಡ್ಕೊಂಡು ಸೇವೆ ಸಲ್ಲಿಸ್ತಾ ಇದ್ದೇನೆ. ಹಾಗಾದರೆ ಕೋಚಿಂಗ್ ಸೆಂಟ್ರಲ್ಲಿ 3 ಕಾಲ ತರಬೇತಿ ಪಡೆದ್ರೆ ಸಾಕಿ? ಇಲ್ಲ, ಇದು ಕೇವಲ ತಳಪಾಯ ಮಾತ್ರ. ನಾವೇನು ಓದಬೇಕು ಅನ್ನೋದಷ್ಟೇ ಕೋಚಿಂಗ್ ಸೆಂಟರ್ಗಳು ನಮಗೆ ತಿಳಿಸ್ಕೊಡ್ತವೆ. ಅದು ಬಿಟ್ಟು ಮುಂದಿನ ಪ್ರಯತ್ನ ನಮ್ಮದಾಗಿರ್ತದೆ. ಕನಿಷ್ಠ 3-4 14-15 ಕಂಟಿನ್ಯೂ ಓದಿ ಎಲ್ಲ ಕ್ವೆಶನ್ ಪೇಪರ್ಗಳನ್ನು ನಾವು ಬಿಡಿಸಲೇಬೇಕಾಗ್ತದೆ. ಕ್ವೆಶನ್ ಪೇಪರ್ ಎಷ್ಟು ಹೆಚ್ಚು ನಾವು ಬಿಡಿಸ್ತೀವೋ ಅಷ್ಟು ಎಕ್ಸ್ಪೀರಿಯೆನ್ಸ್ ನಮಗೆ ಜಾಸ್ತಿ ಆಗ್ತದೆ ಮತ್ತು ಕಾನ್ಫಿಡೆನ್ಸ್ ಲೆವೆಲ್ ನಮ್ಮದು ಜಾಸ್ತಿ ಆಗ್ತದೆ. ಒಂದು ಸ್ಪರ್ಧಾರ್ಥಿ ಹೇಗಿರಬೇಕಂದ್ರೆ ಒಂದು ಸನ್ಯಾಸಿ ಅಂತ ಆಗಿರಬೇಕು. ಅವನ ಗೆಳೆಯರು, ಗೆಳತಿಯರು, ಅಪ್ಪ ಅಮ್ಮ, ಹೆಂಡತಿ, ಮಕ್ಕಳು, ಫೇಸ್ಬುಕ್, ವಾಟ್ಸಪ್, ಅನವಶ್ಯಕ ಫೋನ್ ಕಾಲ್ಸ್, ಇದೆಲ್ಲದರಿಂದ ದೂರ ಇರಬೇಕು. ನಮ್ಮ ಗುರಿಗೆ ನಮ್ಮ ಯಾವುದಾದ್ರೂ ಒಂದು ಅಡೆತಡೆ ಬರುವಂಥ ಯಾವುದೇ ಒಂದು ಕೆಟ್ಟ ವಿಷಯಗಳು, ನಮ್ಮ ಓದಲಿಕ್ಕೆ ನಮ್ಗೆ ಡಿಸ್ಟರ್ಬೆನ್ಸ್ ಆಗುವಂಥ ಯಾವುದೇ ವಿಷಯಗಳಿದ್ರು ಅದನ್ನು ಸಹ ಅವಾಯ್ಡ್ ಮಾಡಬೇಕು ಇಂಥ ಕಾಲದಲ್ಲಿ. ಇನ್ನು ಕೆಲವು ಪ್ರೊಪಗಂಡಗಳಿರ್ತವೆ. ಅನೇಕರು 4-5 ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಅಟೆಂಡ್ ಮಾಡಿ ಫೇಲ್ಯೂರ್ ಆಗಿರ್ಬೋದು. ಆವಾಗ ಅವ್ರಿಗೆ ಏನೇಳೋದು, ಕೆಲವರು ದುಡ್ಡು ಕೊಟ್ಟು ಆಗ್ತಾರೆ, ಇದರಿಂದ ಅವ್ರ ಮನಸ್ಸು ಕೂಗುತ್ತದೆ. ಇದೆಲ್ಲ ಕೇವಲ ಪ್ರೊಪಗಂಡ ಆಗಿರ್ತದೆ. ಇಂಥ ಪ್ರೊಪಗಂಡಗಳಿಗೆ ನೀವು ಇನ್ನು ಮಾಜಿ ಸೈನಿಕರಿಗೆ ಹೇಳಬೇಕೇನೆಂದರೆ, ನಾನು ಒಬ್ಬ ಮಾಜಿ ಸೈನಿಕನಾಗಿ ಮಾಜಿ ಸೈನಿಕರಿಗೆ ಕೆಲವಷ್ಟು ಗೈಡೆನ್ಸ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಮಾಜಿ ಸೈನಿಕರು ಮನಸ್ಸಲ್ಲಿರ್ಬೋದು, ನಾವು ಎಕ್ಸರ್ಸ್ಮೆಂಟ್ ಕೋಟಾದಲ್ಲಿ ನಮಗೆ ವೇಗವಾಗಿ ಅತಿ ವೇಗವಾಗಿ ಸಿಕ್ಕಿಬಿಡ್ತದೆ ಯಾವುದೇ ಜಾಬ್ ಆದ್ರೂ, ಯಾಕಂದರೆ ವೇಕೆನ್ಸಿ ಜಾಸ್ತಿ ಇರ್ತದೆ, ಯಾರು ಕಡಿಮೆ ಇರ್ತಾರೆ ಅಂತೇಳಿ. ಅದು ಹಿಂದಿನ ಕಾಲದಲ್ಲಿ ಇತ್ತು, ಬಟ್ ಈಗ ಅದು ತುಂಬ ಕಡಿಮೆ. ಯಾಕಂದರೆ ನಾವು ಈಗ ಕಾಂಪೀಟ್ ಮಾಡಬೇಕಾದ್ರೆ ಪ್ರತಿಯೊಬ್ಬ ಎಕ್ಸರ್ಸ್ ಮ್ಯಾನು ಜನರಲ್ ಕ್ಯಾಟಗರಿಯಲ್ಲಿ ಯಾವ ರೀತಿ ಜನರು ಅಭ್ಯರ್ಥಿಗಳು ಮಾರ್ಕ್ಸ್ ತೆಗೆದುಕೊಳ್ತಾ ಇದ್ದಾರೆ ಅಷ್ಟೇ ಮಾರ್ಕ್ಸ್ಗಳನ್ನು ಸಹ ಎಕ್ಸರ್ಸ್ ಮ್ಯಾನ್ಗಳು ಈಗ ತೆಗೆದುಕೊಳ್ತಾ ಇರೋದು ತುಂಬ ಖುಷಿ ವಿಷಯ. ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ಎಕ್ಸರ್ವಿಸ್ ಮ್ಯಾನ್ಗಳಿಗೆ ತುಂಬ ಕಾಂಪಿಟೇಟಿವ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಹೆಚ್ಚಿನ ಪ್ರಯತ್ನ ಬೇಕೇ ಬೇಕು. ಮಾಜಿ ಸೈನಿಕರಲ್ಲಿ ಒಂದು ಗುಣ ಎಲ್ಲ ಮಾಜಿ ಸೈನಿಕರಿಗೂ ಬಂದೇ ಬಂದಿರ್ತದೆ, ಅವರಲ್ಲಿ ಒಂದು ಛಲ ಇದ್ದೇ ಇರ್ತದೆ. ಯಾವ ವ್ಯಕ್ತಿಯಲ್ಲಿ ಆ ಛಲ ಇರ್ತದೋ, ಆ ಛಲ ಇದ್ದಂಥ ವ್ಯಕ್ತಿ ಆ ಸಾಧನೆಯನ್ನು ಪಕ್ಕ ಮಾಡೇ ಮಾಡ್ತಾನೆ. ನೀವು ಒಬ್ಬ ಸಾಧಕರಾಗಿ ಹೊರಬೀಳಲಿ ಅಂತ ಹೇಳ್ತಾ ಎಲ್ಲ ಅಭ್ಯರ್ಥಿಗಳಿಗೆ ಆಲ್ ದ ಬೆಸ್ಟ್ ಹೇಳ್ತೇನೆ. ಹಾಗೂ ನನ್ನ ಈ ಹುದ್ದೆಯನ್ನು ಅಲಂಕರಿಸಲಿಕ್ಕೆ ನನಗೆ ಮಾರ್ಗದರ್ಶನ ನೀಡಿದಂಥ ಚಾಣಕ್ಯ ಕೆರಿಯರ್ ಅಕಾಡೆಮಿಯ ಪ್ರದೀಪ್ ಸರ್ ಹಾಗೂ ಎಲ್ಲ ಗುರುವೃಂದದವರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಇನ್ನೊಮ್ಮೆ ಎಲ್ಲ ಅಭ್ಯರ್ಥಿಗಳಿಗೆ, ಸ್ಪರ್ಧಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನೋಡಿರಲ ಸ್ನೇಹಿತರೆ, ನವೀನ್ ನಾಯಕ್ ಸರ್ ಮಾತುಗಳನ್ನ ಕೇಳಿದಾಗ ಮನಸ್ಸು ಸಂತೋಷವೆನಿಸುತ್ತೆ. ಯಾವುದೇ ಒಂದು ಹುದ್ದೆಯನ್ನು ಪಡಿಬೇಕಾದ್ರೂ ಸಹ ವಯಸ್ಸು ಅನ್ನೋದು ಮುಖ್ಯ ಅಲ್ಲ,
ಯಾವ ವಯಸ್ಸಿನಲ್ಲಾದರೂ ಸಹ ನಾವು ಕಷ್ಟಪಟ್ಟು ಸರಿಯಾದಂತಹ ತರಬೇತಿಯನ್ನು ಪಡೆದು ಸರಿಯಾಗಿ ವಿದ್ಯಾಭ್ಯಾಸ ಮಾಡಿದರೆ ಅತ್ಯುತ್ತಮವಾದಂತಹ ಸಾಧನೆಯನ್ನು ಸಾಧಿಸಲಿಕ್ಕೆ ಸಾಧ್ಯವಾಗುತ್ತೆ ಅನ್ನಲಿಕ್ಕೆ ನವೀನ್ ನಾಯಕ್ ಸರ್ ಅವರೇ ಕಾರಣ. ಹಾಗಿದ್ದಾಗ ಇಲ್ಲಿ ಉಪ್ಪಿಗೆ ನೀರಿನಿಂದಲೇ ಮರಣ, ಉಪ್ಪಿಗೆ ನೀರಿನಿಂದಲೇ ಜನನ. ನಮ್ಮ ಜೀವನವೂ ಹಾಗೆ, ನಾವು ಮನಸ್ಸು ಮಾಡಿ ಕಷ್ಟಪಟ್ಟರೆ ಸನ್ಮಾನ, ಕಷ್ಟಪಡದೇನೆ ಹೊತ್ತು ಮಲಗಿದ್ರೆ ಜೀವನ ಪೂರ್ತಿ ಅವಮಾನ. ಹಾಗಾಗಿ ಅವಮಾನವನ್ನು ಅನುಭವಿಸುವುದಕ್ಕಿಂತ ಕಷ್ಟಪಟ್ಟು ಓದಿ ಸನ್ಮಾನವನ್ನು ಪಡ್ಕೋಬೇಕು ಅನ್ನೋದು ನನ್ನ ಆಸೆ. ಹಾಗಿರಬೇಕಾದಾಗ ನಮ್ಮ ಚಾಣಕ್ಯ ಕರಿಯರ್ ಅಕಾಡೆಮಿಗೆ ಆಗಮಿಸಿ ಒಂದು ಅತ್ಯುತ್ತಮವಾದಂತಹ ಸಾಧನೆಯನ್ನು ಸಾಧಿಸಿರುವಂತಹ ಓರ್ವ ಮಹಿಳೆಯ ಬಗ್ಗೆ ನಾನು ಮುಂದೆ ಹಂಚಿಕೋಬೇಕು. ಕೊಟ್ರಮ್ಮ ಕೆ ಎಂ ಅವರು ಪೊಲೀಸ್ ಆಗಿ ಈಗ ಪ್ರಸ್ತುತ ಹುಬ್ಬಳ್ಳಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಮಹಿಳೆ ಅತ್ಯಂತ ಬಡ ಕುಟುಂಬದಲ್ಲಿ ಬಂದರೂ ಸಹ ಯಾವುದಾದ್ರೂ ಒಂದು ಹುದ್ದೆಯನ್ನು ಪಡ್ಕೋಬೇಕು ಅಂದ್ರೆ ಇಲ್ಲಿ ಯಾವುದೇ ಹುದ್ದೆ ಆಗಿರಬಹುದು, ಯಾವುದೇ ಹುದ್ದೆ ಮೇಲಲ್ಲ, ಯಾವುದೇ ಹುದ್ದೆ ಕೀಳಲ್ಲ, ಎಲ್ಲಾ ಹುದ್ದೆಗಳು ಸಹ ಒಂದು ಸಮಾನವಾಗಿರುವಂತಹ ಒಂದು ಸ್ಥಾನಮಾನವನ್ನ ಅದರದೇ ಆದಂತಹ ಗೌರವವನ್ನ ಹೊಂದಿರ್ತವೆ. ಅಂದ್ರೆ ಕೆಳಮಟ್ಟದ ಹುದ್ದೆಯನ್ನು ಪಡ್ಕೊಂಡು ನಂತರ ದಿನಮಾನಗಳಲ್ಲಿ ಉತ್ತಮವಾದಂತಹ ಹುದ್ದೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅನ್ನಲಿಕ್ಕೆ ನಮ್ಮ ಕೊಟ್ರಮ್ಮ ಅವರೇ ಸಾಕ್ಷಿ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಇವರು ಪೊಲೀಸ್ ಆಗಿ ಈಗ ಪ್ರಸ್ತುತ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರು ಕೆ ಎಸ್ ಇಂಟರ್ವ್ಯೂ ಅವರಿಗೆ ಹೋಗಿ ಬಂದಿದ್ದಾರೆ. ಅಷ್ಟೇ ಅಲ್ಲದೆ ಪ್ರಸ್ತುತ ಎಫ್ ಡಿ ಎ ಆಗಿಯೂ ಸಹ ಆಯ್ಕೆಯಾಗಿದ್ದಾರೆ. ಕೊಟ್ರಮ್ಮ ಅವರ ಒಂದು ಸಣ್ಣ ಭೇಟಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೊಟ್ರಮ್ಮ ಕೆ ಎಂ. ಬಳ್ಳಾರಿ ಜಿಲ್ಲೆಯ ಹೂವಿನಡಲಿ ತಾಲೂಕಿನ ಸೋಗಿ ಎಂಬುದು ನನ್ನ ಊರು. 2016-17 ಸಾಲಿನಲ್ಲಿ ನಾನು ಚಾಣಕ್ಯ ಕೆರಿಯರ್ ಅಕಾಡೆಮಿ ಧಾರವಾಡ ಕೋಚಿಂಗ್ ಸೆಂಟರ್ಗೆ ಬಂದಾಗ ಯಾವುದೇ ರೀತಿಯ ಕಾಂಪಿಟೇಟಿವ್ ಫೀಲ್ಡ್ ಬಗ್ಗೆ ನನಗೆ ಜ್ಞಾನ ಇರಲಿಲ್ಲ. ಪ್ರದೀಪ್ ಸರ್ ಅವರ ಮಾರ್ಗದರ್ಶನ, ಅವರು ನೀಡಿರ್ತಕ್ಕಂಥ ಸ್ಫೂರ್ತಿ, ಪ್ರೇರಣೆ ಮತ್ತು ಅಲ್ಲಿನ ಗುರುಗಳು ನೀಡಿರ್ತಕ್ಕಂಥ ವಿಷಯವಾರು ತಿಳುವಳಿಕೆ ಜ್ಞಾನ ನನ್ನ ಜೀವನಕ್ಕೆ ಸ್ಫೂರ್ತಿ ಆಯಿತು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ನಾನು ಇವತ್ತು ಎಫ್ ಡಿ ಆಗಿ ಸೆಲೆಕ್ಟ್ ಆಗಿದ್ದೇನೆ. ಸದ್ಯ ಜೈಲ್ ವಾರ್ಡರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. 2 ಪಿ ಸಿ ಹುದ್ದೆ ಆದರೂ ಕೂಡ ಹೋಗಲಿಲ್ಲ, ಬಿಕಾಸ್ ಆಫ್ ಕೆ ಎಸ್ ಮೇಲಿರ್ತಕ್ಕಂಥ ಆಕಾಂಕ್ಷೆ. ಕೆ ಎಸ್ ಓದ್ದೆ, ಪ್ರಿಲಿಮ್ಸ್ ಆಯಿತು, ಮೇನ್ಸ್ ಆಯಿತು, ಇಂಟರ್ವ್ಯೂ ಕೂಡ ಆಯಿತು, ಬಟ್ ಫೈನಲಿಸ್ಟ್ ಆಗಲಿಲ್ಲ. ಬಟ್ ಎಫ್ ಡಿ ಆಗಿರೋದಕ್ಕೆ ಆತ್ಮತೃಪ್ತಿ ಇದೆ. ಇನ್ನು ನಮ್ಮ ಪ್ರದೀಪ್ ಸರ್ ಬಗ್ಗೆ ಹೇಳಬೇಕಾದ್ರೆ ನನ್ನ ಜೀವನಕ್ಕೆ ತುಂಬಿದ ಸ್ಫೂರ್ತಿ, ಪ್ರೇರಣೆ ನೀಡಿದ ಜ್ಞಾನ, ಇನ್ನೂ ನನ್ನ ಮೇಲ್ಮಟ್ಟಕ್ಕೆ ಹೋಗಬೇಕೆಂಬ ಉತ್ಸಾಹ ತುಂಬಿದೆ. ಚಾಣಕ್ಯ ಕೆರಿಯರ್ ಅಕಾಡೆಮಿ ನಮಗೆ ಒಂದು ಉತ್ತಮವಾದ ಕೆರಿಯರ್ ಅನ್ನು ನೀಡಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಜೊತೆಗೆ ನಿಮ್ಮ ಸ್ಟಡಿ ಬಗ್ಗೆ ಹೇಳೋದಾದರೆ ಸದ್ಯ ಪಿ ಸಿ, ಪಿ ಎಸ್ ಐ, ಕೆ ಎಸ್, ಎಸ್ ಡಿ ಎ, ಎಫ್ ಡಿ ಎ ರಿಕ್ರೂಟ್ಮೆಂಟ್ ಆಗ್ತಾ ಇದ್ದಾವೆ. ಆದಷ್ಟು ಸ್ಮಾರ್ಟ್ ವರ್ಕ್ ಮಾಡ್ತಾ ಹೋಗಿ, 5th-12th ಬುಕ್ಸ್ ಓದ್ತಾ ಹೋಗಿ, ಆದಷ್ಟು ಮಿನಿಮೈಸ್ ಮಾಡಿ ನೋಟ್ಸ್ ಮಾಡ್ಕೊಳ್ಳಿ, ಜೊತೆಗೆ ಕರೆಂಟ್ ಅಫೇರ್ಸ್ ಓದ್ಕೊಳ್ಳಿ, ಕರೆಂಟ್ ಅಫೇರ್ಸ್ ನೋಟಿಂಗ್ ಮಾಡ್ಕೊಳ್ಳಿ, ಕಟ್ಟಿಂಗ್ ಮಾಡ್ಕೊಳ್ಳಿ, ದೆನ್ ಮ್ಯಾಗ್ಝಿನ್ಸ್ ಅಲ್ಲಿ ಓದ್ತಾ ಹೋಗಿ, ಜೊತೆಗೆ ರಿವಿಸನ್ ಮಾಡ್ತಾ ಹೋಗಿ. ಎಕ್ಸಾಮ್ ಟೈಮಲ್ಲಿ ಯಾವುದನ್ನು ಕ್ಲಮ್ಸಿ ಮಾಡ್ಕೊಳಕ್ ಹೋಗ್ಬೇಡಿ, ರಿವಿಸನ್ ಮೇನ್ ಇಂಪಾರ್ಟೆಂಟ್. ಎಕ್ಸಾಮ್ ಟೈಮಲ್ಲಿ ಕರೆಂಟ್ ಅಫೇರ್ಸ್ ಓದ್ಕೊಳ್ಳಿ. ಜೊತೆಗೆ ನಿಮ್ಮ ಜೀವನಕ್ಕೆ ಯಾವುದು ಪೂರಕೋ ಆ ವಿಷಯವನ್ನು ಮಾತ್ರ ನಿಮ್ಮ ಜೊತೆಗೆ ತಗೊಳ್ತಾ ಹೋಗಿ. ಸ್ಟಡಿ ಟೈಮಲ್ಲಿ 100 ಪ್ರಾಬ್ಲಮ್ಸ್ಗಳು ಬರ್ತಾ ಹೋಗ್ತವೆ, ಅದನ್ನೆಲ್ಲ ನಿಮ್ಮ ಸಾಧನೆ ಮುಗಿದ ನಂತರ ಯೋಚನೆ ಮಾಡಬೇಕೆ ಹೊರತು ಸಾಧನೆ ಮುಂಚಿತವಾಗಲ್ಲ. ಜೀವನ ಅಂತ ಅಂತಕ್ಕಂಥದ್ದು ನಿಂತ ನೀರಲ್ಲ, ಸದಾ ಅರಿತಾ ಇರ್ತದೆ. ಹಾಗೆ ನಮ್ಮ ಜ್ಞಾನನೂ ಕೂಡ ಸದಾ ಅರಿತಾ ಇರಬೇಕು, ನಿಲ್ಬಾರ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದೊಂದು ಸಾರಿ ಎಷ್ಟೇ ಎಫರ್ಟ್ ಹಾಕಿದ್ರೂ ಸೋಲ್ತಾ ಇರ್ತೀವಿ, ಬಟ್ ಒಂದು ಸಾರಿ ಸೋಲ್ತೀರಾ, 2 ಸಾರಿ ಸೋಲ್ತೀರಾ, 3 ಸಾರಿ ಗೆದ್ದೇ ಗೆಲ್ತೀರಾ, ಸೋಲೇ ಗೆಲುವಿನ ಸೋಪಾನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಯತ್ನ ಪಡ್ತಾ ಹೋಗಿ, ಆದಷ್ಟು ತಾಳ್ಮೆ ಇರಲಿ, ಪ್ರಯತ್ನ ಪಡ್ತಾ ಹೊರತು ಯಶಸ್ಸು ದೊರಕೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೀವನದಲ್ಲಿ ಆದಷ್ಟು ತಾಳ್ಮೆ ಇರಲಿ, ತಾಳ್ಮೆ ಜೊತೆಗೆ ಯಶಸ್ಸು ಸಿಗ್ತಾ ಹೋಗ್ತದೆ. ತಾಳ್ಮೆ ಇಲ್ಲದೆ ನೀವೇನು ಮಾಡೋಕ್ಕೆ ಹೋದ್ರೂ ಎಲ್ಲದೂ ಯೂಸ್ಲೆಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮಂತಹ 100 ವಿದ್ಯಾರ್ಥಿಗಳ ಜೀವನಕ್ಕೆ ಸ್ಫೂರ್ತಿ ನೀಡಿರ್ತಕ್ಕಂಥ, ಅವರ ಜೀವನಕ್ಕೆ ದಾರಿದೀಪ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಪ್ರದೀಪ್ ಸರ್ ಅವರಿಗೆ ನಾನೆಂದು ಚಿರಋಣಿ ಆಗಿರ್ತೇನೆ. ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ, ಆಲ್ ದ ಬೆಸ್ಟ್ ಇವನ್ ಇನ್ ಯುವರ್ ಫ್ಯೂಚರ್. ಇಷ್ಟು ಮಾತನಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ನನ್ನ ಗುರುವೃಂದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್. ನೋಡಿರಲ್ಲ ಸ್ನೇಹಿತರೆ, ಕೊಟ್ರಮ್ಮ ಅವರ ಮಾತುಗಳನ್ನು ಕೇಳಿದಾಗ ಮಹಿಳೆಯರು ಸಹ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿದರೆ, ಕಷ್ಟಪಟ್ಟು ಒಂದು ಜ್ಞಾನಾರ್ಜನೆಯನ್ನು ಪಡ್ಕೊಂಡ್ರೆ ಸಮಾಜದಲ್ಲಿ ಉನ್ನತವಾದಂತಹ ಒಂದು ಸ್ಥಾನಮಾನವನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಎಲ್ಲ ಮಹಿಳೆಯರಿಗೂ ಸಹ ಇವರೊಂದು ಆಶಾಕಿರಣ ಅಥವಾ ಆಶಾದಾಯಕವಾಗಿದ್ದಾರೆ, ಸ್ಫೂರ್ತಿದಾಯಕವಾದಂತಹ ಮಾತುಗಳನ್ನು ಆಡಿದ್ದಾರೆ. ಹಾಗಾಗಿ ಕೊಟ್ರಮ್ಮ ಅವರ ಮಾತುಗಳು ನಿಜವಾಗ್ಲೂ ಸಹ ನಾವು ಸಹ ಕಷ್ಟಪಡಬಹುದು ಎಂಬುವಂತಹ ಮನೋಭಾವನೆಯನ್ನು ಎಲ್ಲರನ್ನೂ ಮೂಡಿಸುವಂತಹ ಕಾರ್ಯವನ್ನು ಮಾಡುತ್ತೆ. ಈ ಸಂಚಿಕೆಯಲ್ಲಿ ನಾವು ಹಲವಾರು ಸಾಧಕರ ಬಗ್ಗೆ ಪರಿಚಯಿಸಿದ್ದೀವಿ. ಇದೇ ರೀತಿಯಾಗಿ ಮುಂದಿನ ಸಂಚಿಕೆಗಳಲ್ಲೂ ಸಹ ಚಾಣಕ್ಯ ಕರಿಯರ್ ಅಕಾಡೆಮಿಗೆ ಆಗಮಿಸಿ
ಒಂದು ಸಾಧನೆಯನ್ನ ಮಾಡುವಂತಹ ಸಾವಿರಾರು ಜನ ಸಾಧಕರನ್ನ ಹಂತ ಹಂತವಾಗಿ ಪರಿಚಯಿಸ್ತಾ ಹೋಗ್ತೀವಿ. 108 ಸಾಧನೆಗಳ ಕನಸು ನಿಮ್ಮದಾಗಿರಲಿ. ನೋಡಿ ನಲಿಯುವ ಭಾಗ್ಯ ನಮ್ಮೆಲ್ಲ ಚಾಣಕ್ಯ ಕರಿಯರ್ ಅಕಾಡೆಮಿ ಉಪನ್ಯಾಸಕರಾಗಿರಲಿ. ನಿಮ್ಮೆಲ್ಲರ ಬಾಳು ಯಾವಾಗಲೂ ಸಹ ಪೂರ್ಣ ಚಂದ್ರನಂತೆ ಕಾಂತಿಯುತವಾಗಿರಲಿ ಅಂತೇಳಿ ಹಾರೈಸ್ತಾ, ಮತ್ತೊಮ್ಮೆ ಚಾಣಕ್ಯ ಕರಿಯರ್ ಅಕಾಡೆಮಿಯ ಬಗ್ಗೆ ಅಂದ್ರೆ ಪ್ಲೇಸ್ಟೋರ್ಗೆ ಹೋಗಿ CCA ಧಾರವಾಡ ಅಂತೇಳಿ ಆಪ್ ಇದೆ, ಅದನ್ನ ಡೌನ್ಲೋಡ್ ಮಾಡ್ಕೊಡ್ರಿ. ಅದರಲ್ಲಿ ಎಲ್ಲಾ ರೀತಿಯಾದಂತಹ ಚಾಣಕ್ಯ ಕರಿಯರ್ ಅಕಾಡೆಮಿಯ ಬಗ್ಗೆ ಮಾಹಿತಿ ಇದೆ, ಹಾಗೂ ಉಚಿತವಾದಂತಹ ಮಾದರಿ ಪರೀಕ್ಷೆಗಳನ್ನು ಸಹ ಪ್ರತಿ ಭಾನುವಾರ ಮಾಡಲಾಗುತ್ತೆ. ಹಾಗಾಗಿ ಎಲ್ಲರೂ ಆ ಆಪ್ನ ಯೂಸ್ ಮಾಡ್ಕೊಡ್ರಿ ಅಂತ ಎಂಬುವಂತಹ ಮನೋಭಾವನೆಯನ್ನ ಅಥವಾ ಒಂದು ವಿಷಯವನ್ನ ವ್ಯಕ್ತಪಡಿಸ್ತಾ ಈ ಒಂದು ಸಣ್ಣ ಕಾರ್ಯಕ್ರಮವನ್ನ ಮುಗಿಸೋಣ. ಎಲ್ರಿಗೂ ನಮಸ್ಕಾರ.